ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಆತ್ಮಗಳನ್ನು ಶಸ್ತ್ರಗಳನ್ನು ಛೇದಿಸೋದಕ್ಕೆ ಅಗ್ನಿ ದಹಿಸಬಾರದು, ನೀರು ಒದ್ದೆ ಮಾಡಬಾರದು, ವಾಯುವನ್ನು ನೀವು ಸಮರ್ಪಣೆ ಮಾಡಬೇಕು, ಆತ್ಮ ನಾಶವಾಗಬಹುದು. ಆತ್ಮಕ್ ಅಷ್ಟೊಂದ್ ಶಕ್ತಿ ಇರ್ತದ? ಅದೇನಾದ್ರೂ ಬಂದ್ ಇಟ್ಕೊಂಡ್ರೆ ಯಾರ ಕೈಲೂ ತಡೆಯಕ್ ಆಗಲ್ಲ ಅನ್ಸ್ತದೆ. ಸುಮ್ನೆ ಇರ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ತಿರುಗ್ತಾ ಇದೀವಿ, ಒಂದಾದ್ರೂ ಕಾಣಿಸ್ತಾ? ಆ ತರದ್ ಏನೂ ಇಲ್ಲ, ಆತ್ಮ ಅಂತೆ ಆತ್ಮ. ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಅಂತ ಬೆಳಿಗ್ಗೆನೆ ಬಂದ್ಬಿಟ್ಟಿವ್ನೆ. ಏನೋ ಲ್ಯಾಂಡ್ ಅಲ್ವಾ, ಲ್ಯಾಂಡ್ ರೋವರ್ ಆ ಸೈಟ್ ಎಲ್ಲ ಐತೆ ಅಂಕಲ್. ಅದು ಸೈಟ್ ಅಲ್ಲ, ಕಾರು. ವಾಟ್ ಆರ್ ಯು ಟಾಕಿಂಗ್? ಬ್ಲಾಕ್ ಪೇಂಟ್ ಬ್ರ್ಯಾಂಡ್ ಅಂಬಾಸಿಡರ್ ತರ ಇದೆಯಾ ನಿಂಜ? ಹಲೋ ಸರ್, ಆಗ್ಲಿಂದ ನಮ್ ರಾಜವರು ಕಾರಲ್ಲಿ ನಿಮ್ಗೆ ವೇಟಿಂಗ್. ಯಾಕೆ ರಿಜಿಸ್ಟ್ರೇಷನ್ ಲೇಟು? ದುಡ್ಡಿಲ್ಲ ಅಂದ್ರೆ ಹೇಳ್ಬಿಡಿ, ನಮ್ ರಾಜ್ ಅವ್ರ ಎಸ್ಟೇಟ್ ನ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಮ್ಯಾಟರ್ ದುಡ್ಡಲ್ಲ ಸರ್, ನಮ್ ಮೂರ್ ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬ ಬಂದಿಲ್ಲ ಅಷ್ಟೇ. ಎಲ್ಲಿದಾರಂತೆ? ಹೌದು ಸರ್. ಅಲ್ನೋಡಿ ಬಂದೇಬಿಟ್ಟ. ಯಾಕೆ ಲೇಟು? ಫಸ್ಟ್ ಟೈಮ್ ನಾವು ಮೂರು ಜನ ಸೇರಿ ಬಿಸ್ನೆಸ್ ಶುರು ಮಾಡ್ತಿದೀವ, ಅದು ಚೆನ್ನಾಗ್ ನಡಿಬೇಕಲ್ವಾ? ಅದು ಚೆನ್ನಾಗ್ ನಡಿಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದೆ ಕಣ್ರು. ಸೂಪರ್ ಕಣ. ಜೊತೆಗೆ ಕನಸುಂದೇ, ಕೊನೆವರೆಗೂ ಒಬ್ಬರಿಗೆ ಒಬ್ಬರು ಬೆಸುಗೆ ಬೆಸೆದಂತೆ. ಒಂದೇ ತಾಯಿಗೆ ಜನಿಸದ ಸೋದರರು, ಒಂದೇ ನಮ್ಮ ಪ್ರಾಣ ಸ್ವರ. ಆ ದೇವರ ಹೆಚ್ಚಿಗೆ ಕೇಳನು ನಾ, ಈ ಸ್ನೇಹವೇ ನಮ್ಮವರ. ಬ್ಯೂಟಿಫುಲ್ಲಾ
ಬ್ಯೂಟಿಫುಲ್ ಲೈಫ್ ಪ್ರತಿಯ ಗುಳು ಸವಿಯಮೃತ ಬ್ಯೂಟಿಫುಲ್ ಲೈಫ್ ಬ್ಯೂಟಿಫುಲ್ ಲೈಫ್ ಎಷ್ಟು ಜನ್ಮದ ಸುಕೃತ ಬ್ಯೂಟಿಫುಲ್ ಲೈಫ್ ಬ್ಯೂಟಿಫುಲ್ ಲೈಫ್ ಇಷ್ಟೇ ಗಣ ಜೀವನ ಬರೆಯುವ ಅಂಕಿತ ಬ್ಯೂಟಿ ಕರೆಕ್ಟ್ ವಾಟ್ ಎ ಬ್ಯೂಟಿ ವಾಟ್ ಎ ಬ್ಯೂಟಿ ಸಾಫ್ಟ್ ಆಗಿ ಮೆತ್ತಗೆ ಕಿತ್ತೋಗಿರೋ ರೊಮ್ಯಾನ್ಸಿಕ್ ಎತ್ತಲೆ ಎದಳೆ ಎದಳೆ ಚೇಚೆ ಏನೋ ಮಾಡ್ತಿದ್ಯಾ ಎದಳ ಸಾರಿ ಸರ್ ನಿಮ್ ಹೆಂಡತಿ ನನ್ಗೆ ತಂಗಿ ಸಮಾನ ನಾನೇನೋ ಜಸ್ಟ್ ಹಂಗೆ ಇದು ಕನ್ಸಾ ಏನ್ ಕನ್ಸ್ ಕಾಣದೆ ಇನ್ನೇನ್ ಮಾಡ್ತೀಯಾ ಏನ್ರೋ ನೀವು ಇದು ನಮ್ ರೆಸಾರ್ಟ್ ಕಣೋ ಯಾವಾಗ ಮಲ್ಕೊಂಡ್ರು ಯಾವಾಗ ಎದ್ರು ಕೇಳೋರ್ ಯಾರು ಇಲ್ಲ ಕೇಳೋರ್ ಯಾರು ಇಲ್ಲ ಅಂತಂದ್ರೆ ಅಲ್ಲಿ ಕಸ್ಟಮರ್ ಬಿಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗು ಆ ರೂಮ್ ನಂಬರ್ 8 ಅಲ್ಲಿ ಬ್ಯಾಲೆನ್ಸ್ ಇಸ್ಕೋ ಹೋಗು ಹಲೋ ಗೆಸ್ಟ್ ಅಕೌಂಟ್ಸ್ ನಿನ್ ಡಿಪಾರ್ಟ್ಮೆಂಟ್ ಫುಡ್ ಡ್ರಿಂಕ್ಸ್ ನನ್ ಡಿಪಾರ್ಟ್ಮೆಂಟ್ ನಿಂದ್ರಲ್ಲಂತೂ ನನ್ ಕೈ ಇಡಲ್ಲ ನಂದ್ರಲ್ಲಿ ನಿನ್ ಕಾಲ್ ಇಡ್ಲೇಬಾರ್ದು ಕಾಲ್ ಕತ್ತರಿಸ್ಬಿಡ್ತೀಯಾ ಜೋಕ ಡೌಟ್ ರಾತ್ರಿ ನೆನ್ ಮಾಡು ನನ್ ನಕ್ಬಿಟ್ ಮಲ್ಕೊಳ್ಳೋಣ ಬಿಡು ಹೇಯ್ ಬಿ ಸೀರಿಯಸ್ ಕಣ್ರೋ ನಾವು ತುಂಬಾ ಕಷ್ಟಪಟ್ಟು ನಮ್ ರಿಸಾರ್ಟ್ನ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಚೆನ್ನೈ ಕೊಚ್ಚಿ ಮುಂಬೈ ದುಬೈ ಲಂಡನ್ ಪ್ಯಾರಿಸ್ ಅಲ್ಲೂ ಬ್ರಾಂಚಸ್ ಓಪನ್ ಮಾಡಬೇಕು ಇದು ನಮ್ ಟಾರ್ಗೆಟ್ ಅದಕ್ಕೆ ನಮ್ಮ ಮೊದಲು ಬ್ಯಾಂಕ್ ಹಾಕಲ್ ಮಾಡೋಣ ಯಾವ ಖುಷಿಗೆ ಅದಕ್ಕೆ ಹೌದಾ ಅಲ್ಲೆಲ್ಲ ಲೀಗಲ್ ಗೊತ್ತಾ ಅದು ಕೂಡ ಇರುತ್ತಾ ಹುಡುಗಿರ್ಗೆ ಲೈಸೆನ್ಸ್ ಇರುತ್ತೆ ಹುಡುಗರಿಗೆ ವರ್ಕ್ಔಟ್ಸ್ ಇರುತ್ತೆ ಸೂಪರ್ ಅಲ್ಲಿ ರೆಸಾರ್ಟ್ ಬ್ರಾಂಚ್ ಇಟ್ರೆ ದುಡ್ಡು ಕೊಡುವಂತಹ ಕಸ್ಟಮರ್ಸ್ ನ ನಾನು ನೋಡ್ಕೋತೀನಿ ಅಲ್ವನೋ ಅವ್ನ್ ಬಿಟ್ಟಾಕ್ ಬಿಡು ನಾನೇ ನೋಡ್ಕೋತೀನಿ ಗುಡ್ ಬೈ ಲೀವ್ ಹಿಮ್ ಯಾ ಅದೇನೋ ಗೊತ್ತಿಲ್ಲ ನನ್ ಶರೀರ ಯಾಕೋ ಸ್ತ್ರೀ ಸ್ಪರ್ಶ ಕೇಳ್ತಿದ್ಯೋ ಸೇಮ್ ಟು ಸೇಮ್ ನನಗೂ ಅದೇ ಫೀಲಿಂಗ್ ನಡಿ ನಡಿ ಎಮ್ಮೋ ಎಮ್ಮೋ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ ನಾನ್ ನೋಡ್ದೆ ತರಕಾರಿ ಬರಲ್ಲ ಬಿಡು 350 ಕೊಡ್ತೀನಿ ತಗೋ ಕೊಡು ಚಡ್ಡಿಯಲ್ಲಿ ಮನಿ ಇದೆ ತಗೋ ಸರಿ ಮನಿ ಅಂದ್ರೆ ಕ್ಯಾಶು ನೀನೇನ್ ಇಟ್ಕೊಂತಿದ್ಯಾ ಲೈ ಗಂಟೆ ಹೊಡೆದ್ಬಿಟ್ರು ಯೇಸು ಪ್ರಭುಗೆ ನಮಸ್ಕಾರ ಮಾಡ್ಕೊಡ್ತೀನಿ ಇದನ್ನ ತಗೊಂಡು ಸರಿ ಆಯ್ತು ಮೈ ಡಿಯರ್ ಚಿಲ್ಡ್ರನ್ಸ್ ದೇವರು ನಮ್ಮೆಲ್ಲರಿಗೂ ತಂದೆ ಇದ್ದ ಹಾಗೆ ಎಲ್ಲರಿಗಿಂತ ಮೊದಲು ಆ ಭಗವಂತ ಆಡಮ್ನು ಮತ್ತೆ ಇವ್ನು ಸೃಷ್ಟಿ ಮಾಡ್ದ ಇಲ್ಲಿ ನೋಡಿ ಚರ್ಚ್ ತಂದೆ ನಂಗೊಂದು ಡೌಟ್ ಕೇಳ ಕೇಳು ಯೇಸು ಇವಾಗ ಆದಾಮ್ ಇವು ಹುಟ್ಟಕ್ಕೆ ಮುಂಚೆ ಈ ಭೂಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ ಅದೇ ಅಲ್ವಾ ನಿಜ ಆಮೇಲೆ ಯಾವಾಗ್ಲೂ ಯೇಸು ಅವರು ಗುಡಿಸಲು ಹುಟ್ಟಿದ್ರು ಅವಾಗ್ಲಿಂದ ಅಲ್ವಾ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ಕೊಂತ ಇರೋದು ಯೇಸು ತಂದೆ ಕ್ಲಾಸ್ ಮುಗಿದ್ಮೇಲೆ ನನ್ನ ರೂಮ್ ಅಲ್ಲಿ ಬಂದು ಮೀಟ್ ಮಾಡು ನಿನ್ನ ಪ್ರಶ್ನೆಗೆ ನಾನು ಪ್ರತ್ಯೇಕವಾದ ಉತ್ತರ ಕೊಡ್ತೀನಿ ಮತ್ತೆ ನೋಡಿ ಈ ಜಗತ್ತಲ್ಲಿರುವಂತ ಎಲ್ಲರೂ ಕೂಡ ಆಡಮ್ ಮತ್ತೆ ಇವನ ಮಕ್ಕಳೇ ಹಾಗಾಗಿ ಪ್ರತಿಯೊಬ್ಬ ಹೆಣ್ಣನ್ನು ನಾವು ಅಕ್ಕ ತಂಗಿರಾಗಿ ಗೌರವಿಸಬೇಕು ಅಂತ ಬೈಬಲ್ ನಲ್ಲಿ ಹೇಳಿದೆ ತಂದೆ ಯೇಸು ಇವಾಗ ಇರೋ ಹೆಣ್ಮಕ್ಕಳನ್ನೆಲ್ಲ ಅಕ್ಕ ತಂಗಿ ಅಂದ್ಬಿಟ್ರೆ ಮತ್ತೆ ಹೊಸ ಅಕ್ಕ ತಂಗಿ ಎಲ್ಲಿಂದ ಹುಟ್ಟುತ್ತಾರೆ ಈ ಭೂಪ್ರಪಂಚ ನಿಂತೋಗಲ್ವಾ ಹೆಂಗೆ ಯೇಸು ಏನು ಇದಕ್ಕೂ ನೀವು ರೂಮಲ್ಲೇ ಸಮಾಧಾನ ಹೇಳ್ತೀರಾ ಹೆಂಗೆ ಹೌದು ಕಣೋಲೆ ದೊಡ್ಡ ಶಿಖಾಮಣಿ ಏನೋ ನನ್ನ ಪ್ರಶ್ನೆಗೆ ಸಮಾಧಾನ ಸಿಗದೇ ಇರೋದು ಲೋಕಕ್ಕೆ ಶಾಪ ತಂದೆ Thank you.
ಕುಶಾಲ್ ನಗರದಲ್ಲಿ ಇಟ್ಬಿಡು, ಮೈಸೂರವರೆಗೂ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗಿ ಕುಡಿದು ಬರ್ತೀನಿ, ಬೆಟರ್ ಅಲ್ವಾ? ಸರಿ. ಎಲ್ಲಿಗೆ? ಕುಶಾಲ್ ನಗರದಲ್ಲಿ ಇಡು ಅಂದ್ರಲ್ಲ. ಅಲ್ಲ ಕಣಮ್ಮ ಶ್ರೀದೇವಿ, ಜೋಗ್ಗೂ ನಿಜಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಬಾ, ಆ ಕಾಫಿ ಆದ್ರೂ ನನ್ನ ಮೊಕ್ಕದ ಮೇಲೆ ಹಾಕು. ಬೇಡಮ್ಮ, ತಾಯೆ ಸುಮ್ನೆ ಒಂದ್ ಮಾತು ಹೇಳ್ದೆ, ನನ್ನ ಕೈ ಕೊಡಮ್ಮ. ಕಾಫಿಯಲ್ಲಿ ಬೆಲ್ಲ ಹಾಕಿದ್ಯಾ? ಹೌದು ಸರ್, ನನಗ್ ಬೆಲ್ಲ ಅಂದ್ರೆ ತುಂಬಾ ಇಷ್ಟ. ಲೇ ಲೇ ಲೇ, ಸ್ವಲ್ಪ ಬುದ್ಧಿ ಉಪಯೋಗ್ಸೆ. ಕಾಫಿಯಲ್ಲಿ ಬೆಲ್ಲ ಹಾಕಿದ್ಯಾ? ರುಬಕಲ್ ಮುಗ್ದವಳೆ. ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ರೆ ಅದನ್ನ ತಡೆಯಕ್ಕೆ ಅಂತ ನನ್ನ ಗಂಡ್ಸಿರ್ತಾನೆ ತಿಳ್ಕೊಳೆ. ಏ ಸುಮ್ನೆ ಇರು, ನೀನು ನಿನ್ ಹೀರೋಯಿಸಮ್ ಏನ್ರಿ? ಏನಾದ್ರು ಅಂದ್ರೆ ಅಂದ ಅಂತೀರಲ್ವಾ? ಅಲ್ಲಿ ನೋಡ್ರಿ, ಅವ್ರ ಹೆಣ್ಮಕ್ಳ ಜೊತೆ ಹೆಂಗ್ ಸ್ಟೆಪ್ ಹಾಕ್ತಿದಾರೆ. ನೋಡ್ತಾ ಇದೀನಿ, ನೋಡ್ತಾ ಇದೀನಿ. ಹಾ, ಹಂಗೆ ನೋಡ್ತಾ ಇರ್ರಿ. ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ಜೀವನ ಪೂರ್ತಿ ಹಿಂಗೆ ಇಸ್ಕೊಂತ ಕೂತ್ಕೋಬೇಕು. ಏ ನಿಶಾ ಡಾರ್ಲಿಂಗ್, ನಿನ್ ಡ್ಯಾನ್ಸ್ ಇಂದ ನನ್ಗೆ ರೋಮಾಂಚನ ಆಗ್ತಿದೆ. ಇವತ್ ಹೇಗಾದ್ರೂ ಮಾಡಿ ನಿನ್ ಜೊತೆ ಜಲಕ್ ಜಲಕ್ ಅಂತ ಜಲಕ್ ಮಾಡ್ತೀನಿ. ಇಲ್ಲೇನ ಮಾಡ್ತಿದ್ಯಾ? ಸಿಲ್ಲಿ ಕ್ವಶನ್. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ರನ್ನಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಕಣಲೆ ಇಲ್ಲಿ ಕ್ಲಾಸ್ ನಡೀತಿಲ್ವಾ? ಫಾರ್ ವಾಟ್? ನಾಟ್ ಮೈ ಪ್ರಾಬ್ಲಮ್. ಹಾಯ್ ನಿಶಾ. ಹಾಯ್. ರಿಫ್ರೆಶ್ಮೆಂಟ್ಸ್. ಥ್ಯಾಂಕ್ಸ್ ಕಣೋ. ಇದು ನಿಮಗೆ ಶುಗರ್ ಸ್ವಲ್ಪ ಸ್ಮೂತಿ. ಥ್ಯಾಂಕ್ ಯು. ಈ ಪವರ್ ಹೌಸ್ ಡ್ರಿಂಕ್ ಪ್ರೀತಿ ಪ್ರೀತಿ ಸುಹಾಸಿನಿಗೆ. ಸುಹಾನಿಸಾ. ಸುಹಾಸುನಾ? ನೋ ನೋ, ಸುಹಾನಿಸಾ. ಸುಹಾನಿಸನೋ ಪದನಿಸನೋ, ಅಂದದಲ್ಲಿ ನೀನು ಅದ್ಭುತನೇ. ಥ್ಯಾಂಕ್ ಯು. ಏ ವಾಟ್ ರಬಿಶ್, ಹೌ ಕ್ಯಾನ್ ಯು ಕಂಪೇರ್ ಆಪಲ್ ವಿತ್ ಆರೆಂಜಸ್? ಬಂದ ನೋಡಿ ಇಂಗ್ಲಿಷ್ ಡಬ್ಬಿಂಗ್ ರಾಜ. ಯಾಕೆ? ಅವ್ರಿಗೆ ಕನ್ನಡ ಬರಲ್ವ? ಇಂಗ್ಲಿಷ್ ಕೂಡ ಬರಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಫೇಲ್ ಆಗಿದೆ. ಹಲೋ, ಪಾಸ್ ಆಗಕ್ ಆಗಲ್ಲ ಅಂತಲ್ಲ, ಬೇಕಂತಾನೆ ಪಾಸ್ ಆಗಿಲ್ಲ. ಐ ವಾಂಟ್ ಟು ಕ್ವಿಟ್ ದಿಸ್ ಬ್ಲಡಿ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ. ಐ ಕ್ವಿಟ್. ಇವ್ರ ತರ ಓದ್ಕೊಂಡಿದ್ರೆ ಐ ಕುಡ್ ಹ್ಯಾವ್ ರೂನ್ಡ್ ಮೈ ಕೆರಿಯರ್ ಅಂಡ್ ವಿಷನ್. ನಿನ್ನ ನೋಡ್ತಾ ಇದ್ರೆ ಇವ್ನ್ ಕ್ಲಾಸ್ಮೇಟ್ ತರ ಕಾಣಿಸ್ತಿಲ್ವಲ್ಲ. ಹಲೋ ಆಂಟಿ, ಮೊದ್ಲು ಆ ಮುಖದ ಮೇಲೆ ನೀರ್ ಹಾಕ್ಸ್ಕೊಂಡು ಇಸ್ತ್ರಿ ಮಾಡಿಸ್ಕೋ, ಸುಕ್ ಹೋಗುತ್ತೆ. ಹಲೋ, ನನ್ನ ಎಲ್ರೂ ಚಂದನದ ಗೊಂಬೆ ಅಂತ ಹೇಳ್ತಾರೆ, ಗೊತ್ತಾ? ಯಾವ್ದೋ ವಯಸ್ಸಾಗಿರೋ ಮುದುಕಿ ತರ ಇದೆಯಾ ನಿನ್ ಬೊಂಬೆನಾ? ಹೇ, ಡೋಂಟ್ ಹಟ್, ಐ ಆಮ್ ಸ್ಟಿಲ್ ಬ್ಯಾಚುಲರ್. ಹತ್ತು ಜನ ಮಕ್ಕಳಿಗೆ ಅಮ್ಮನ ತರ ಇದೆಯಾ? ನೀನ್ ಬ್ಯಾಚುಲರ್ ಅಂದ್ರೆ ನನ್ ನಂಬೆಕ ಮಮ್ಮಿ. ಸೊ ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ಎವ್ರಿಬಡಿ ಇಸ್ ಸೇಮ್ ಬಿಫೋರ್ ಲಾ, ಬಟ್ ಎವ್ರಿಬಡಿ ವಿಲ್ ನಾಟ್ ಬಿ ಸೇಮ್ ಬಿಫೋರ್ ಬಯಾಲಜಿ, ಬಿಕಾಸ್ ಜುಯಾಲಜಿ ಈಸ್ ಡಿಫ್ರೆಂಟ್ ಟು ಆಂಥೋಪಾಲಜಿ. ವಾವ್, ವಾಟ್ ಎ ಸ್ಟೇಟ್ಮೆಂಟ್. ಹೇ ಬೋಲ್ಡ್ ಅಂಡ್ ಬ್ಯೂಟಿಫುಲ್, ಡೋಂಟ್ ಯು ವಾಂಟ್ ಲಿಂಡಾ ಗುಡ್ಮನ್ ಸ್ಟಾರ್ ಸೈಟ್ಸ್? ಆಫ್ ಕೋರ್ಸ್, ಯು ಹ್ಯಾವ್ ಇಟ್. ಯು ಸೇ ಇಟ್, ಐ ಹ್ಯಾವ್ ಇಟ್. ಲೆಟ್ಸ್ ಗೆಟ್ ಔಟ್ ಆಫ್ ದಿಸ್ ಶಿಟ್ ಯಾ. ಕಮ್ ಯಾ. ಬೈ ಗೈಸ್. ಯಪ್ಪ, ಈ ಶೃಂಗಾರ ರಸನ ನೋಡಕ್ ಆಗ್ತಾಯಿಲ್ಲ, ಈ ಜ್ಯೂಸ್ ಅಲ್ಲಿ ಬಿಚ್ಚತ್ ಹೋಗ್ತೀನಿ. ಆಲ್ ದಿ ಬೆಸ್ಟ್ ಕಣ, ರೆಸ್ಟ್ ಇನ್ ಪೀಸ್. ಚೀರ್ಸ್. ಏನೇನೋ ಇದು? ಸ್ಪ್ಯಾನಿಷ್ ಫ್ಲೈಸ್, ವರ್ಲ್ಡ್ ಸೆಕೆಂಡ್ ಬೆಸ್ಟ್ ಆಫ್ನೋಥೇಸಿಯಾ. ಅಂದ್ರೆ ಕಾಮನ್ ಜಾಸ್ತಿ ಮಾಡೋ ಮದ್ದು. ಒಂದು ಚುಟ್ಕೆ ಹಾಕಿದ್ರೆ ಸಾಕು, ಆಪೋಸಿಟ್ ಅವ್ರಿಗೆ ಚುಟ್ಕೆ ಬರ್ಸ್ಬೋದು. ಯಾರ್ಗೆ? ಸುಹಾನಿಸಾಗೆ. ಏಯ್ ನಿಸಾ, ನನ್ ಸ್ಟೂಡೆಂಟ್ ಕಣೋ, ತಲೆ ಕೆಟ್ಟಂಗ್ ಆಡಿದ್ರೆ ಬೀಳ್ತಾವ್ ನೋಡ್ತಿರೋ. ಹೋಗಲೇ ಗುಡ್ ಬಾಯ್. ಆಲ್ರೆಡಿ ತುಂಬಾ ಸತಿ ನಿನ್ನ ಜುಂಬಾ ಕ್ಲಾಸ್ ನ ಕಟ್ ಮಾಡಿಸಿ ನನ್ನ ಡೇಟಿಂಗ್ ಗೆ ಸೆಟ್ ಮಾಡ್ಸಾಯ್ತಪ್ಪ ಮರಿ. ನಿಶಾ ಅಂದ್ರೆ ನಂಗೆ ಎಷ್ಟು ಇಷ್ಟ ಅಂತ ನಿಂಗೆ ಗೊತ್ತಾನೆ. ನಿನ್ ಕಾರಲ್ಲಿ ಡೀಸೆಲ್ ಇದ್ರೆ ನನ್ ಕಾರ್ ಓಡುತ್ತಾನೋ? ಮೇಲೆ ಚಂದ ಮಾಮ ಇದಾನೆ ಅಂತ ನಾವು ಲೈಟ್ ಹಾಕೋದ್ ಬಿಟ್ಬಿಡ್ತೀವ? ಇದನ್ನು ಹಾಗೇನೆ. ಯು ಲವರ್, ಐ ಲಸ್ಟ್ ಹರ್. ಲೇ ನಿಶಾನ ಹೆಂಗ್ ಡೇಟಿಂಗ್ ಕರ್ಕೊಂಡು ಹೋಗ್ತೀಯ ಅಂತ ನೋಡ್ತೀನಿ. ಹೇಯ್, ಈ ವಿಷಯದಲ್ಲಿ ಮಾತ್ರ ಕಟ್ಟಪ್ಪ ಬಂದ್ರು ನನ್ನ ತಡೆಯಕ್ಕಾಗಲ್ಲ, ನಿಶಾ ಜೊತೆ ಡೇಟಿಂಗ್ ನ ನಿಲ್ಸಕ್ಕಾಗಲ್ಲ. ತೋರ್ಸು ತೋರ್ಸು. ಶೋಮಿ ಶೋಮಿ. ವಾವ್, ನಮ್ಮೆಲ್ಲರದ್ದು ಫೋಟೋ ತೆಗಿ. ನಾನಾ? ತೆಗಿ, ಕಮ್. ನಿಮ್ ಸೌಂದರ್ಯದ ಪಕ್ಕ ನಿಲ್ಲೋ ಅರ್ಹತೆ ನಂಗಿಲ್ಲ. ಓ ಸೋ ಸ್ವೀಟ್, ಕಮ್ ಬೇಬಿ, ಲೆಟ್ಸ್ ಟೇಕ್ ಅ ಸೆಲ್ಫಿ. ಪ್ಲೀಸ್. ಬೇಡ. ಅಷ್ಟೇನಾ? ನೀನ್ ಹಿಂಗೆ ಲೇಟ್ ಮಾಡ್ತಿದ್ರೆ ಆ ಸ್ಪ್ಯಾನಿಷ್ ಫ್ಲೈ ಹಾರಿಸ್ಕೊಂಡು ಹೋಗ್ತಾನೆ ಅಷ್ಟೇ. ಸ್ಮೈಲ್. ಇಲ್ಲಿ ಕೈ ಇಡ್ಬೋದಾ? ಖಂಡಿತ. ಚೆನ್ನಾಗಿದ್ಯಾ? ಸೂಪರ್. ನನ್ನ ಮಗನ ಏನ್ ಟಚಿಂಗ್ಸ್ ಮೆತ್ ಮೆತ್ತಗೆ. ಹೌದಾ? ಈಗ ನನ್ನ ಟಚಿಂಗ್ಸ್ ನೋಡು, ತೋರಿಸ್ತೀನಿ. ನಿಜ? ಮೊನ್ನೆ ಹೇಳಿದ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓ ಯಾ, ಲೆಟ್ ಅ ಗುಡ್ ಮ್ಯಾನ್. ಎಕ್ಸಾಕ್ಟ್ಲಿ. ಹೇ, ನಿಮಗೆ ಸ್ಟಾರ್ ಸೈನ್ಸ್ ಮೇಲೆ ನಂಬಿಕೆ ಇದೆಯಾ? ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಬಕೆಟ್ ಮಾರೋ ವೇಸ್ಟ್ ಗಳಿಗೆ ಸ್ಟಾರ್ ಸೈನ್ಸ್ ಬಗ್ಗೆ ಏನ್ ಗೊತ್ತಿರುತ್ತೆ? ನಿಜ, ಯು ಆರ್ ಟೂ ಇನ್ನೋಸೆಂಟ್. ಯಾ, ಕಮ್, ಲೆಟ್ಸ್ ಗೋ ಟು ಅವರ್ ರೂಮ್. ಯಾಕೋ ಫೇಸ್ ಈ ರೀತಿ ಮಾಡ್ಕೊಂಡೆ? ಮಾತೆತ್ತಿದ್ರೆ ಪ್ಲಾಸ್ಟಿಕ್ ಬಕೆಟ್ ಅಂದ್ಬಿಟ್ನಲ್ಲೋ ನನ್ನವನು. ನೀನ್ ಅದಕ್ಕೆ ಫೀಲ್ ಆಗ್ತಿದ್ಯಾ?
ನಾನೆಲ್ಲೋ ನಿನ್ ಗೊಂಬೆ ನೆತ್ಕೊಂಡು ಹೋಗ್ತಿರೋದಕ್ಕೆ ಫೀಲ್ ಆಗ್ತಿದ್ಯಾ ಅನ್ಕೊಂಡೆ. ಕರೆಕ್ಟ್ ಅಲ್ವಾ? ಮತ್ ನೆನ್ನೆ ಆತರ ಫೀಲ್ ಆಗ್ಲಿಲ್ಲ. ಸ್ಟಾಪ್ ಇಟ್, ಐ ಹೇಟ್ ಲವ್ ಸ್ಟೋರೀಸ್. Wow, nice view. You like it? That's beautiful. Amazing. Here you go. Hey. Thank you. I like this brand. Are you okay? Yep, I am okay. Suhani sir, you know, you are very special to me. ನಿಂಗ್ ಮದ್ವೆ ಆಗಿದಲ್ವಾ? ನಿನ್ಗೆ ಹೇಳಿದ್ದು? ಐ ಗೂಗಲ್ ಯು. ಈ ಗೂಗಲ್ ನನ್ ಮಗಂದು. ಯು ನೋ ಆಕ್ಚುಲಿ ಗೂಗಲ್ ಇಸ್ ನಾಟ್ ಜಿ ಓ ಜಿ ಎಲ್ ಇ, ಇಟ್ಸ್ ಜಿ ಡಬಲ್ ಓ ಎಲ್ ಇ. ಇಟ್ ವಾಸ್ ಕಾಯಿನ್ಡ್ ಬೈ ಮಿಲ್ಟನ್ ಸರೋಟಾ. ಈಸ್ ದ ನೆಫ್ಯೂ. ಹೇಳು ಬ್ರೋ, ಮದ್ವೆ ಆಗಿದ್ಯಾ ಇಲ್ವಾ? ಡಿವೋರ್ಸ್ ಕೂಡ ಆಗಿದೆ. ಗೂಗಲ್ ಹೇಳಿಲ್ವಾ? ಓ ಯಾಕೆ? ಯು ನೋ, ಫುಲ್ ಮೆಂಟಲ್ ಟಾರ್ಚರ್, ಸೈಕೊಲಾಜಿಕಲ್ ಅಬ್ಯೂಸ್. ಇಟ್ಸ್ ಲೈಕ್ ಆಕ್ಯೂಪಂಕ್ಚರ್, ವೆರಿ ಪೇನ್ಫುಲ್. ಯು ನೋ, ನೋ ಹ್ಯಾಪ್ನಿಂಗ್ಸ್ ಅಟ್ ಆಲ್. ಅಷ್ಟಕ್ಕೂ ಹಿಂದೆ ತಿರುಗಿ ನೋಡಿದ್ರೆ, ನಿಜ ನೀನ್ ಹಿಂದೆ ಅಲ್ಲ, ನನ್ ಜೀವನದೊಳಗ್ ಹೋಗಿ ನೋಡಿದ್ರೆ ಅವಳನ್ನ ನಾನು ಮ್ಯಾರೇಜ್ ಆಗಬಾರ್ದಾಗಿತ್ತು. ಐ ಸಾರಿ. ನೋ ಅಮ್ಮ, ಐ ಡೋಂಟ್ ವಾಂಟ್ ಯು ಟು ಶೋ ಸಿಂಪತಿ ಕ್ಯೂಟಿಪೈ. ಐ ವಾಂಟ್ ಹಗ್. ಐ ವಾಂಟ್ ಶೋಲ್ಡರ್. ಐ ಯು ಓಕೆ? ಸೆಲ್ಫಿ ಟ್ರಿಕ್ ಬೆಟರ್ ಅನ್ಸುತ್ತೆ. ನಿಜ ನಿಂದೊಂದು ಫೋಟೋ ತೆಗಿಲ? ಆಫ್ ಕೋರ್ಸ್. ಶಾಲ್ ಐ ಪೋಸ್? ಡಬಲ್ ಆಫ್ ಕೋರ್ಸ್. ಬೈ ದ ವೇ, ಸ್ಟ್ರೈಟ್ ಲೆನ್ಸ್ನೇ ನೋಡ್ಬೇಕು. ಓಕೆ, ಫೋಟೋ ಸಖತ್ತಾಗಿರ್ಬೇಕು. ಶಾಕ್ ಆಗ್ಬಿಡ್ತೀಯ. ರೆಡಿ? ಟನ್ ಟರ ಟಟ್ಟ ಟನ್ ಟ. ಏನಾಯ್ತು? ಲೆನ್ಸ್ ನೀಡ್ಸ್ ಟು ಬಿ ಕ್ಲೀನ್ಡ್. ಓ, ಕ್ಲಾರಿಟಿ ಇಸ್ ಇಂಪಾರ್ಟೆಂಟ್. ಯಾ ಯಾ. ರೆಡಿ? ಪೋಸ್. ಟನ್ ಟರ ಟಟ್ಟ ಟಟರ. ಎನಿ ಪ್ರಾಬ್ಲಮ್? ಲೆನ್ಸ್ ನೀಡ್ಸ್ ಟು ಬಿ ಕ್ಲೀನ್ಡ್, ಕ್ಲಾರಿಟಿ ಇಸ್ ಇಂಪಾರ್ಟೆಂಟ್. ಈ ಕಡೆ ಬೆಟರ್ ಅನ್ಸುತ್ತೆ. ಟಟರ್ ಟಟ್ಟ ಟಟರ್ ಟಟ್ಟ. ಕಮ್ ಆನ್ ಬೇಬಿ, ಲೆಟ್ಸ್ ಟೇಕ್ ಅ ಸೆಲ್ಫಿ. ಸೆಲ್ಫಿನಾ? ಐ ಹೇಟ್ ಸೆಲ್ಫೀಸ್. ಹೇ, ಲೆಟ್ಸ್ ಟೇಕ್ ಅ ಸೆಲ್ಫಿ. ಸೆಲ್ಫೀಸ್ ಆರ್ ಇಂಜುರಿಯಸ್ ಟು ಹೆಲ್ತ್ ಮ್ಯಾಮ್, ಅದರಿಂದ ಎಷ್ಟೋ ಜನ ಸತ್ತಿದ್ದಾರೆ ಗೊತ್ತಾ? ಹೇ ಕ್ಯೂಟಿಪೈ, ಒನ್ ಸೆಲ್ಫಿ ಪ್ಲೀಸ್ ಪ್ಲೀಸ್. ವಾವ್, ನೈಸ್. ವಾವ್, ಎಲ್ಲೇ ಇದೆಯಾ? ಸ್ವಲ್ಪ ಕುಡೀರಿ. ಈಗಂತೂ ಒಳಗೆ ಹೋಗಲ್ಲ ಮ್ಯಾಮ್, ಎಲ್ಲ ಹೊರಗೆ. ಮ್ಯಾಮ್, ವಿತ್ ಯುವರ್ ಪರ್ಮಿಷನ್, ನಾನ್ ನಮ್ಮ ಮಮ್ಮಿಗೆ ಫೋನ್ ಮಾಡೋದಕ್ಕೆ ಹೊರಗೆ ಹೋಗ್ಬೋದಾ? ಮಮ್ಮಿ ಆಮೇಲೆ, ಮೊದಲು ಇದನ್ ಕುಡಿ. ನಮ್ಮ ಮಮ್ಮಿ ತುಂಬಾ ನೆನಪಾಗ್ತಿದ್ದಾರೆ ಮ್ಯಾಮ್, ಪ್ಲೀಸ್ ಮ್ಯಾಮ್. ಹುಡುಗಿ ವೇಷದಲ್ಲಿರೋ ಅಗೋರಿ ಕಣೋ. ಅಗೋರಿ? ಹೌದು ಕಣ್ರೋ, ಬಂದ್ರ ತೋರಿಸ್ತೀನಿ ಬನ್ರಿ. ಸರಿ ಬಾ. ಆರಾಮಾಗಿ ಇದ್ದಾಳಲ್ಲೋ? ಫೋಟೋ ತೆಗಿ, ಫೋಟೋ ತೆಗಿ, ಗೊತ್ತಾಗುತ್ತೆ. ನೋಡು ನೋಡು, ಅವಳು ಕಾಣಿಸ್ತಿಲ್ಲ ತಾನೆ? ಯಾಕೋ ಈ ರೀತಿ ಏನೇನೋ ಮಾತಾಡ್ತಾ ಇದೀಯಾ? ಸರಿಯಾಗಿ ನೋಡು, ಕಾಣಿಸ್ತಿದ್ದಾಳೆ ತಾನೆ? ಅಲ್ಲ ಕಣೋ, ನಿಜವಾಗ್ಲೂ ಇಷ್ಟೋ ತೆಗ್ದಿದ್ ಫೋಟೋಲಿ ನಿಜ ಕಾಣಿಸ್ತಿರ್ಲಿಲ್ಲ. ಅಂದ್ರೆ ನಿಮ್ ಇಬ್ಬರ ಮಧ್ಯ ಏನೂ ನಡೀಲಿಲ್ವಾ? ಒಂದೇ ನಿಮಿಷ ಕಣೋ. ಡ್ಯಾನ್ಸ್ ಮಾಡ್ದ? ಇಲ್ಲ ಕಣೋ, ಡೋಸ್ ತಗೊಂಡಿದ್ದೀನಿ, ಇಗಿಳಿಸ್ತಾ ಇದ್ದೀನಿ. ಇಲ್ಲ, ತಮಾಷೆ ಮಾಡೋ ಟೈಮ್ ಅಲ್ಲ ಕಣೋ, ಈ ಹುಡುಗಿ ಪಿಶಾಚಿ ಕಣೋ. ಒಂದು ಫುಲ್ ಬಾಟ್ಲು ಕುಡಿದ್ಲು ಗೊತ್ತಾ? ಅಷ್ಟಕ್ಕೂ ನಮ್ ರೆಸಾರ್ಟ್ ಅಲ್ಲಿ ದೇವ ಯಾಕೋ ಇರುತ್ತೆ? ಮೊದ್ಲು ನಿಶಾನ ಅವ್ಳ ರೂಮಿಗೆ ಕರ್ಕೊಂಡು ಹೋಗ್ಬೇಕು. ನೋ 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 ನೋ, ನಿಶಾನ ನಾನ್ ನೋಡ್ಕೋತೀನಿ, ನಿಮ್ಮಿಬ್ರು ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಿನ್ ಕರ್ಮ, ದೆವ್ವ ಜೊತೆ ಯಾಕೋ ಸರ್ಸ, ನಿನ್ ಚಡ್ಡಿ ಉದ್ರೋಗುತ್ತ ನೋಡು. ಏ, ದೇವನೂ ಇಲ್ಲ ಏನೂ ಇಲ್ಲ, ಸುಮ್ನೆ ಭಯ ಪಡಿಸ್ಬೇಡ, ನಡಿ. ನಿಶಾ ನಿಶಾ, ನೀನ್ ಸಿಕ್ಕಿದ್ದೆ ನೆನ್ಪುಣ್ಯ.
Mast, 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 mast. Mast, 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 mast. Suhani sa. ಈಗ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಮತ್ತೆ ನಿನ್ನೆ ಯಾಕೆ ಹಂಗಾಯ್ತು? ಈಗ ಏನ್ ಮಾಡೋದು? ಹಾಯ್ ಕಣೋ, ಈಗಷ್ಟೇ ನಿನ್ನ ನೆನ್ಸ್ಕೊಂಡೆ. ವೈರೆ ನೆಟ್ಟಲ್ಲಿ ಗೂಗಲ್ ಹೊಡಿಯಕ್ ಹೋಗಿ ಬೇರೆ ಹೊಡೆದೆ ಕಣೋ. ಏನ್ ಬಂತು? ನೀನೇ ಬಂದೆ ಕಣೋ. ಜೋಕ್ನೆಲ್ಲ ಬಿಟ್ಟು ಮೊದಲು ನಾನು ಹೇಳೋದ್ ಕೇಳು. ಹೇಳು, ನಿಜ ಅಲ್ಲಿ ಏನೋ ಒಂದು ಮಿಸ್ಟ್ರಿ ಇದೆ ಕಣೋ? ಇಲ್ಲಂದ್ರೆ ನನಗ್ ಮದ್ವೆ ಆಗಿರೋ ವಿಷಯ ಅವಳ್ಗೆ ಹೆಂಗ್ ಗೊತ್ತಾಯ್ತು? ಅದ ನಾನೇ ಹೇಳಿದ್ದು. ನೀನಾ? ನೀನ್ ಯಾಕೋ ಹೇಳ್ದೆ? ಮದ್ವೆಗ್ ಮುಂಚೆ ರಿಮೈಂಡ್ ಮಾಡ್ದಂಗೆ. ಕೈಯಲ್ಲಿ ಐಫೋನ್ 7 ಇದೆ ಅಂತ 8 ತಗೊಳ್ಳೋದ್ ಬಿಟ್ಬಿಡ್ತೀವ? ಇಂತ ಡಬ್ಬಾ ಕಂಪಾರಿಸನ್ ನನಗೂ ಗೊತ್ತು. ಎಕ್ಸಿಟ್ ಡೋರ್ ಮುಚ್ಚು, ನಿಜಾನ್ ಇನ್ನೊಂದ್ಸತಿ ಟೆಸ್ಟ್ ಮಾಡ್ಬೇಕು. ಸೂಪರ್ ನಿಶಾ, ತುಂಬಾ ಚೆನ್ನಾಗಿ ಮಾಡಿದೆ. ಏನಾಯ್ತು ಅವನ್ಗೆ? ವಿಯಾಡಕ್ ಬಿಹೇವ್ ಮಾಡ್ತಿದ್ದಾನೆ. ಏನಿರುತ್ತೆ? ಅವ್ನ ನಿನ್ನ ದೆವ್ವ ಅನ್ಕೊಂಡಿದ್ದಾನೆ. ದೆವ್ವನಾ? ಓ ಮೈ ಗಾಡ್, ಯು ನೋ ಐ ವೆಂಟ್ ಆನ್ ಎ ಡೇಟ್ ವಿತ್ ಹಿಮ್. ಎಷ್ಟೇ ಆದ್ರೂ ಕುದುರೆ ಜಾಕಿನೇ ನಂಬೋದಲ್ವಾ? ಐ ಹ್ಯಾವ್ ಟು ಟೀಚ್ ಹಿಮ್ ಎ ಲೆಸನ್. ಏನ್ ಮಾಡ್ತೀಯಾ? ಡು ಯು ವಾಂಟ್ ಎ ಡೇಟ್ ವಿತ್ ಮೀ? ಏನು? ನನ್ನ ಜೊತೆ ಡೇಟಿಗೆ ಬರ್ತೀಯಾ? ಮ್ಯೂಸಿಕ್. ಹಲೋ, ಸೇ ಯೆಸ್ ಆರ್ ನೋ. ಕರ್ನಾಟಕದ ಮಂಡ್ಯದ ಸಿಹಿ ಕಬ್ಬು ಎಲ್ಲ ನಿಂದನೆ. ಈಗ ನಾನೇನು ಅಂತ ತೋರಿಸ್ತೀನಿ. ಪ್ರವೀಣ, ಇದು ಡ್ರೀಮ್ ಕಣಮ್ಮ, ನಡಿಯಮ್ಮ ರೆಸಾರ್ಟ್ಗೆ. ಲೇ, ನಿನಗೆ ಬುದ್ಧಿ ಇಲ್ವಾ? ಕೆಲ್ಸದ ಮಧ್ಯ ಕರಡಿ ತರ ಬರ್ತೀಯಲ್ಲ. ಕೆಲ್ಸದ ಮಧ್ಯ ಕರಡಿನ? ಹಾಗಂದ್ರೇನು? ಏನ ಬಿಕಿನಿ ಹಾಕೊಂಡು ನನ್ ಮುಂದೆ ನಿಶಾ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಳ್ಳೆ ಕರಡಿ ಬಂದಂಗ್ ಬಂದ್ಬಿಟ್ಟಲ್ಲ. ರಿಯಾಲಿಟಿಯಲ್ಲಿ ಇವನು ಡ್ರೀಮ್ಸ್ ಅಲ್ಲಿ ನಡ್ಡ ಬರ್ತಿದ್ರೆ ಹೆಂಗೋ ನಾನು ನಿಶಾ ಜೊತೆ ಡೇಟ್ಗೆ ಹೋಗಿ ಅವಳನ್ನ ಮದುವೆ ಮಾಡ್ಕೊಳ್ಳಿ. ಲೇ, ನಿಶಾ ನನಗ್ ಸಿಗ್ಲಿಲ್ಲ ಅಂತ ಒಂದ್ ನೋವಿದ್ರು, ನೀನೊಬ್ಬ ಗಂಡಸು ಅಂತ ನಿನಗ್ ಗೊತ್ತಾಗಿದ್ದಕ್ಕೆ ನಾನು ತುಂಬಾ ಆನಂದ ಆಗ್ತಿದ್ಯೋ. ಸೂಪರ್ ಟೈಮಿಂಗ್ ಕಣೋ, ನಿಶಾ ಡಾರ್ಲಿಂಗ್ ಇರ್ಬೇಕು ನೋಡು. ಮಧ್ಯ ನಾನೇಕೆ ಬಾಯ್ ಕಣೋ, ಗುಡ್ ನೈಟ್. ಹೇ ನಿಶಾನೇ ಕಣೋ. ಹೌದಾ? ಮಾತಾಡು ಮಾತಾಡು. ಹಾಯ್ ನಿಶಾ ಡಾರ್ಲಿಂಗ್. ಏನಮ್ಮ ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಹಲೋ ಹಲೋ ಹಲೋ. ಏ, ಮಾತಾಡ್ತಾ ಇಲ್ವೋ? ನೀನ್ ಮಾತಾಡ್ತಾನೆ ಇರು, ನಾನ್ ನಿಶಾ ರೂಮ್ಗೆ ಹೋಗಿ ಅವಳೇನ್ ಮಾಡ್ತಿದ್ದಾಳೆ ನೋಡ್ತೀನಿ. ಹಾ ನಿಶಾ ಡಾರ್ಲಿಂಗ್, ಯಾಕಮ್ಮ ಸೈಲೆಂಟ್ ಆಗಿದ್ಯಾ? ಡೇಟಿಂಗ್ ನಾಳೆ ಅಲ್ವಾ? ಇವತ್ತೇ ನೆನ್ಪಾಯ್ತಾ ನಿಶಾ? ಫೋನ್ ಆಫ್ ಅಲ್ಲಿದೆ, ನಿಜಾ ನಿದ್ದೆ ಮಾಡ್ತಿದ್ದಾಳೆ. ಮತ್ತೆ ಅವನ ಜೊತೆ ಫೋನಲ್ಲಿ ಯಾರು ಮಾತಾಡ್ತಿದ್ದಾರೆ? ನಿನ್ ಬಾಡಿ ಎಷ್ಟು ಸಾಫ್ಟ್ ಆಗಿದೆಯಲ್ಲ, ಯಾವ ಕ್ರೀಮ್ ಹಾಕ್ತಿಯಮ್ಮ? ಹೇಳು ಬೇಬಿ, ಮಾತಾಡಮ್ಮ.
ಕಟ್ ಮಾಡೋಲೇ, ಅದು ನಿಜ ಅಲ್ಲ, ನಿಜ ಅಲ್ಲ. ಡಿಸ್ಟರ್ಬ್ ಮಾಡ್ಬೇಡ. ಹೇಳಮ್ಮ, ಯಾವ ಕ್ರೀಮ್ ಹಾಕೋತ್ಯಾ? ನನ್ಗೂ ತರಿಸ್ಕೊಡ್ತೀಯ ನೀನು? ಹಚ್ಕೊಳ್ಳೋದು ಕಚ್ಕೊಳ್ಳೋದು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ, ಅದು ನಿಜ ಅಲ್ಲ. ಬೇಡ, ನಿನ್ಗಲ್ಲಮ್ಮ, ನಿನ್ಗಲ್ಲ. ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಒಂದ್ ಹಾಡಿನ ರೂಪದಲ್ಲಿ ಹೇಳು ಪ್ಲೀಸ್. ಕೊಡು. ಯಾವ ಹಾಡ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳ, ಇರು ಸ್ಪೀಕರ್ ಹಾಕ್ತೀನಿ. ಕೇಳಿಸ್ಕೊ, ಕೇಳಿಸ್ಕೊ. ನಾನು ಹೇಳಿದ್ರೆ ಈಗ ಸರಿಯಾಗಿ ಹೊಡಿಸ್ಕೊ. ನಾನು ಮೊದಲೇ ಹೇಳಿದೆ, ಕಟ್ ಮಾಡಲೇ, ಈಗ ಕಟ್ ಮಾಡು, ಕಾಲ್ ಕಟ್ ಮಾಡು, ಕಟ್ ಮಾಡು, ಕಟ್ ಮಾಡು. ಬಾರೋ ಬಾರೋ, ಹೋಗೋಣ. ಪ್ಲೀಸ್ ಕೊಡು. ನೀನ್ ಹೇಗಾದ್ರೆ ಸಾಯಿ ಹೋಗು. ಈಗ ನಿನಗೆ ನನ್ ಮಾತ್ ಬಿಟ್ಟು ಬೇರೆ ಏನು ಕೇಳಿಸ್ತಿಲ್ಲ. ಉಸಿರನ್ನ ದೀರ್ಘವಾಗಿ ಎಳ್ಕೋ. ಇವಾಗ ಬಿಡು. ಲೇ ಗಬ್ಬು ನನ್ ಮಗನೇ, ಎಲ್ಲಿಂದ ಹೇಳ್ಕೊಂಡು ಎಲ್ಲಿಂದ ಬಿಡ್ತಿದ್ಯೋ ನೋಡೋಣ. ನೀವ್ ಹೇಳ್ಕೊಳ್ಳೆ ಅಂದ್ರೆ ಹೇಳ್ಕೊಂಡೆ, ಬಿಟ್ಬಿಡು ಅಂದ್ರೆ ಬಿಟ್ಟೆ. ಎಲ್ಲಿಂದ ಬಿಡ್ಬೇಕು ಅಂತ ಕ್ಲಾರಿಟಿ ಕೊಡ್ಬೇಕಲ್ಲ. ಬೆಂಕಿ ಕಣೋ, ಬೆಂಕಿ ಅದು ಗಬ್ಬು ಕಣೋ. ಲೇ ನೀನ್ ಓವರ್ ಆಕ್ಟಿಂಗ್ ಮಾಡಿದೆ, ನಮ್ ಪ್ರೆಸಿಡೆಂಟ್ ಗೆ ಸಮಾಧಾನ ಹೇಳು. ಏನ್ರಿ ಅದು? ನಾವ್ ಈ ರೆಸಾರ್ಟ್ ಕೊಂಡ್ಕೊಳಕ್ಕೂ ಮುಂಚೆ, ದೊಡ್ಡವರು ಈ ರೆಸಾರ್ಟ್ ನ ಕಟ್ಟೋಕ್ಕೂ ಮುಂಚೆ ಇಲ್ಲೇನಾದ್ರೂ ಅನಾಹುತ ನಡೆದಿತ್ತ? ವಾಟ್ ಯು ಮೀನ್? ಐ ಮೀನ್ ಎ ಸೂಸೈಡ್ ಆರ್ ಎ ಮರ್ಡರ್. ಏನ್ ಸರ್, ಸೂಸೈಡ್ ಏನು ಮರ್ಡರ್ ಏನು, ಅಂಥದ್ದೇನಾದ್ರೂ ನಡೆದಿದ್ರೆ ಪೇಪರ್ ಅಲ್ಲೋ ಟಿವಿ ಲೋ ಮೊದ್ಲೇ ಬರ್ತಾ ಇತ್ತಲ್ವಾ? ನೀವು ಹೋಗಿ ಸರ್, ಇಲ್ಲಿ ದೆವ್ವನು ಇಲ್ಲ ಭೂತನು ಇಲ್ಲ. ಏನ್ ನಡೀತು ಮಗು? ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದ್ರು ಅಂತ ನಾನು ಕಲ್ಯಾಣ್ ಜುವೆಲ್ಸ್ ಅಲ್ಲಿ ಹೋಗಿ ಚಿನ್ನ ತಗೊಂಡೆ. ಶಿವರಾಜ್ಕುಮಾರ್ ಅವ್ರು ಹೇಳಿದ್ರು ಅಂತ ಅದೇ ಚಿನ್ನ ತಗೊಂಡು ಹೋಗಿ ಮಣಪ್ಪುರಂ ಗೋಲ್ಡ್ ಲೋನ್ ಅಲ್ಲಿ ಇಟ್ಟೆ. ಈಗ ತಿಂಗಳು ತಿಂಗಳು ಅದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ನಾನು ಸಾಯ್ತಾ ಇದೀನಿ. ಅಯ್ಯೋ, ಹಾಗಿದ್ರೆ ದುನಿಯಾ ವಿಜಯ್ ಹೇಳ್ದಾಗೆ ತಲೆಗೆ ನವರತ್ನ ಆಯಿಲ್ ಹಾಕೋ ಮಗು, ತಣ್ಣಗಿರುತ್ತೆ. ಇವನಿಗೆ ತಲೆನೇ ಇಲ್ಲ ಬಾ. ಏನ್ರಪ್ಪ ಇಲ್ಲಿಗೆ ಬಂದಿದ್ದೀರಾ? ಅಷ್ಟಕ್ಕೂ ದೆವ್ವ ಇದೆಯಾ ಫಾದರ್? ಇದೆ. ನೀವು ನೋಡಿದೀರಾ? ಈಗ ಗಾಳಿ ಇದೆಯಾ? ಇದೆ ಫಾದರ್. ಇಲ್ಲಿ ತೋರ್ಸು ನೋಡೋಣ. ಇಲ್ಲಿ ನೋಡಿ. ಇಲ್ಲ ಫಾದರ್. ಕಾಣಿಸ್ತೇ ಇರೋ ಗಾಳಿನ ನಾವು ಇದೆ ಅಂತ ಒಪ್ಕೋಬೇಕಾದ್ರೆ, ಕಣ್ಣಿಗೆ ಕಾಣದೇ ಇರೋ ದೇವ್ರನ್ನ ಇದಾನೇ ಅಂತ ಒಪ್ಕೋಬೇಕಾದ್ರೆ, ದೆವ್ವಗಳಿದೆ ಅಂತ ಮಾತ್ರ ಯಾಕೆ ಒಪ್ಕೊಳ್ಳೋದಿಲ್ಲ? ಅಂದ್ರೆ ಗಾಳಿ ಜಾಸ್ತಿ ಆದ್ರೆ ಫ್ಯಾನ್ ಆಫ್ ಮಾಡ್ಬೋದು. ಈ ದೆವ್ವನೆಲ್ಲ ಹೇಗೆ ಆಫ್ ಮಾಡೋದು ಫಾದರ್? ಹೇಗೆ ಆಫ್ ಮಾಡೋದು? ಆಫ್ ಮಾಡೋಕ್ಕಾಗಲ್ಲ, ನಾವು ಆಫ್ ಮಾಡೋಕ್ಕಾಗಲ್ಲ. ಆದ್ರೆ ಆ ಪ್ರಭು ಅದನ್ನ ಆಫ್ ಮಾಡ್ಬೋದು. ಅವರ ಶಕ್ತಿ ಇರೋ ಈ ಶಿಲೆ ಆಫ್ ಮಾಡುತ್ತೆ. ಅಷ್ಟಕ್ಕೂ ಏನಾಯ್ತು ಮಗು? ಫಾದರ್, ರೆಸಾರ್ಟ್ ಅಲ್ಲಿ ದೆವ್ವ ಇದೆ ಅಂತ ತುಂಬಾ ಭಯ ಆಗ್ತಿದೆ ಫಾದರ್. ಹಾಗಿದ್ರೆ ನನ್ನನ್ನು ಒಂದ್ಸಲ ಕರ್ಕೊಂಡೋಗಿ ಅಲ್ಲಿಗೆ ಪರಿಶುದ್ಧ ಮಾಡಿಸ್ಕೊಳ್ಳಿ. ಸ್ಯಾಂಪಲ್ಗೆ ಅದನ್ನ ನನ್ನ ತಲೆ ಮೇಲಿಟ್ಟು ಪರಿಶುದ್ಧ ಮಾಡಿ ಫಾದರ್. ಬೈದಲ್ಲಿ ಸ್ನಾನನೂ ಮಾಡಿಲ್ಲ. ಹೊಸ ಕಾರ್ ತಗೊಳ್ಳೋ ಮುಂಚೆ ಟೆಸ್ಟ್ ಡ್ರೈವ್ ತರ ಏನಯ್ಯ ಇದು? ಪ್ಲೀಸ್ ಫಾದರ್, ಒಂದ್ಸತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಲ್ವೋ ಅಶ್ವಿನ್, ನನ್ ಮಾತು ಕೇಳು. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಫ್ರೆಂಡ್ಸ್ ಅಂತಾನೆ ನೋಡಲ್ಲ. ನಾನು ಅಷ್ಟೊಂದು ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಸಿ ದುಡ್ಡು ತಗೊಂಬಂದು ರೆಸಾರ್ಟ್ ಮೇಲೆ ಹಾಕಿದ್ರೆ, ಇವಾಗ ನಾವೇ ಇಲ್ಲಿ ಭೂತ ಇದೆ ಅಂತ ಸ್ಪ್ರೆಡ್ ಮಾಡಿದ್ರೆ ಯಾರೋ ಬರ್ತಾರೆ ಇಲ್ಲಿಗೆ? ಛೇ, ಸಾರಿ ಕಣು, ಅದೆಲ್ಲ ಯೋಚನೆ ಮಾಡಲಿಲ್ಲ. ಸರಿ ಬಿಡಿ, ಇಲ್ಲಿ ದೆವ್ವ ಇದೆ ಅಂತ ಯಾರಿಗೂ ಹೇಳಬೇಡಿ. ಇಲ್ಲಿ ದೆವ್ವ ಗಿವ್ವ ಏನೂ ಇಲ್ಲ. ಹೊರಗಡೆ ಹೇಳಬೇಡ ಅಂದ್ರೆ ಹೇಳಲ್ಲ, ಆದ್ರೆ ಈ ರೆಸಾರ್ಟಲ್ಲಿ ನಿಜವಾಗ್ಲೂ ದೆವ್ವ ಇದೆಯೋ? ನಾನು ಇಲ್ಲಿ ಇದ್ದೀನಿ ತಾನೆ, ನನಗೂ ಅದು ಕಾಣಿಸ್ಬೇಕು ತಾನೆ, ಮತ್ತೆ ಯಾಕೆ ಕಾಣಿಸಿಲ್ಲ? ಹಾಗಲ್ವೋ ಅಶ್ವಿನ್. ಅಶ್ವಿನ್, 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 ಏನು ಆಗ್ತಿದೆ ಅಶ್ವಿನ್? ಲೇ ಅಶ್ವಿನ್, ಎಲ್ಲಿದೆಯೋ? ಏನಾದ್ರೂ ಮಾತಾಡೋ ಭಯ ಆಗ್ತಿದೆ ಅಶ್ವಿನ್. ಲೇ ನೀನ್ ನನ್ ಜೊತೆನೇ ಇರೋ ಪ್ಲೀಸ್ ಅಶ್ವಿನ್. ಇಲ್ಲಿ ದೆವ್ವ ಇದೆ ಅಂತ ಹೇಳಿದಾಗ ನೀನ್ ಇಲ್ಲ ಇಲ್ಲ ಅಂತಂದೆ. ಏನಾಗಿದೆ?
ಏ ಆ ಕಡೆ ಹೋಗ್ಬಿಡುವ, ನನಗೇನಾಗಲ್ವ. ಅಶ್ವಿನ್ ಲೇ, ಪ್ರವೀಣ ಏನಾಯ್ತು ಅವನಿಗೆ? ಲೇ ಬೆಳಗ್ಗೆನೆ ನಮ್ಮಪ್ಪ ಫೋನ್ ಮಾಡಿದ್ರು ಕಣೋ. ಏನಂತೆ? ಈ ಬಿಸ್ನೆಸ್ ನಂಗೆ ಸೂಟ್ ಆಗಲ್ವಂತೆ. ರೆಸಾರ್ಟಲ್ಲಿರೋ ನಮ್ಮ ಪಾಲಿಸ್ಕೊಂಡು ಮನೆಗೆ ಬಾ ಅಂತ ಇದ್ದಾರೆ. ಅದೇ ಕರೆಕ್ಟು. ಈ ರೆಸಾರ್ಟಲ್ಲಿರೋ ದೆವ್ವದ ಹತ್ರ ಹೊಡಿಸ್ಕೊಳ್ಳೋದಕ್ಕಿಂತ ಮನೆಗೋಗಿ ನಮ್ಮವ್ರ ಹತ್ರ ಹೊಡಿಸ್ಕೊಳ್ಳೋದೇ ಒಳ್ಳೇದು. ಏನಂತೀಯ? ನೀವು ಸೂಪರ್ ಕಣ್ರೋ. ನಿಮ್ಮಿಬ್ರೂ ನಂಬಿ ನಮ್ಮಪ್ಪ ಕೋಡಿಟ್ ಹಣನ ತಗೊಂಬಂದು ಈ ರೆಸಾರ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಕ್ಕೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತೀರಲ್ಲೋ. ಬಿಸ್ನೆಸ್ಸಲ್ಲಿ ಆಗೋ ಲಾಸು ಮನೆಗೂ ತಟ್ಟತ್ತೆ ಅಂತ ಹೇಳಿದ್ರು ನಮ್ಮಪ್ಪ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಮನೆಯಿಂದ ಓಡಿಸಿದ್ರು ನನ್ನ. ಈ ಪ್ರಪಂಚದಲ್ಲಿ ಹೊರಗಾಕೋವರೆಗೂ ಮಾತ್ರ ಅಪ್ಪ ಅಮ್ಮ, ಹೊರಗಾಕದ್ಮೇಲೆ ಫ್ರೆಂಡ್ಸೇ ಇಲ್ಲ. ಈಗ ನೀವು ನನ್ನ ಬಿಟ್ಟೋಗ್ಬಿಟ್ರೆ ನಾನು ಒಬ್ಬನೇ ಹೇಗಿರೋ ಬದುಕ್ಲಿ? ಈ ಸೀನಲ್ಲಿ ಇಷ್ಟೊಂದು ಸೆಂಟಿಮೆಂಟ್ ಆಗೋಕ್ಕೂ ಮುಂಚೆ ಇದನ್ನು ತಗೊಳ್ಳಿ. ಏನೋ ಇದು ಕಸಾಟ ಕಣೋ. ಎಲ್ಲಿತ್ತು? ನಮ್ಮ ಕಿಚನ್ ಅಲ್ಲೇ. ಏಯ್, ಇದು ತಂದು 6 ತಿಂಗಳಾಯ್ತು, ಅದಕ್ಕೆ ನಿಮಗೆ ಕೊಟ್ಟಿದ್ದು. ಅಯ್ಯೋ, ನನ್ನ ಮಗಳೇ. ಒಂದು ನಿಮಿಷ. ಹಲೋ ಬಾಲ, ನಾನು ಆಮೇಲೆ ಸಿಗ್ತೀನೋ? ಓಕೆ ಓಕೆ. ಫ್ರೆಶಪ್ ಆಗಿ ಕಳ್ತೋಗಿರೋ ವಾಸನೆ ಬರ್ತಿದೆ. ಹಾಯ್ ಬೇಬಿ. ಹಾಯ್ ಬಾಲ. ಹೇಗಿದೆ ನಿನ್ನ ಹೊಸ ಬಿಸ್ನೆಸ್? ಆದ್ರೂ ನಿನ್ನ ಮರ್ತ್ಬಿಟ್ಟೆ ಅಲ್ವಾ? ನಾನು ನಿನ್ನ ಮರ್ತ್ ಹೋಗದ? ಚಾನ್ಸೇ ಇಲ್ಲ. ಮತ್ತೇನ್ ಬರೀ ನಿನ್ ಫೇಸ್ ಮಾತ್ರ ಕಾಣಿಸ್ತಿದೆ, ಸ್ವಲ್ಪ ಹಿಂದಕ್ಕೆ ಹೋಗ್ಬಾರ್ದ? ನಾನು ನಿನ್ನ ಪೂರ್ತಿಯಾಗಿ ನೋಡ್ಬೇಕು. ಏನಾಶು, ಯಾವಾಗ ನೋಡಿದ್ರು ಹಿಂದೆ ಕೂತ್ಕೋ ಹಿಂದೆ ಕೂತ್ಕೋ ಅಂತ್ಯಾ? ಅಯ್ಯೋ ಪ್ಲೀಸ್ ಹೋಗು. ಓಕೆ. ಏನ್ ಇಷ್ಟೊಂದು ಸೆಕೆ ಆಗ್ತಿದ್ಯಲ್ಲ, ಏನ್ ನೋಡ್ತಿದ್ಯಾ ನೀನು ಕೂಡ? ನನಗೋಸ್ಕರ ಪ್ಲೀಸ್. ಫೋನ್ ಅಲ್ಲಿ ತಾನೆ ಪ್ಲೀಸ್ ಅಂತಿಲ್ವಾ? ಆದ್ರೆ ಪ್ರಾಬ್ಲಮ್ ಏನ್ ಬರಲ್ಲ ಅಲ್ವಾ? ಏನಕ್ ಬರುತ್ತೆ ಅಂತ, ನಮ್ಮಿಬ್ರನ್ ಬಿಟ್ಟು ಇಲ್ಲಿ ಬೇರೆ ಯಾರು ಇಲ್ಲ. ಸರಿ. ಏನಾಯ್ತು? ಏನಿಲ್ಲ ಏನಿಲ್ಲ, ನೀನ್ ಓಪನ್ ಮಾಡು. ಎಲ್ಲ ಈಗ್ಲೇ ನೋಡ್ಬೇಕಾ? ಆತ್ರ ಹುಡುಗನ್ಗೆ ಅಯ್ಯೋ, ನನಗೆ ಏನೋ ಕಾಣಿಸ್ತಾ ಇಲ್ವೇ? ಯಾಕೇನೋ ಕಾಣಿಸ್ತಿಲ್ಲ, ಪೂರ್ತಿ ತೆಗ್ದಾಗಿದೆ, ನೋಡ್ಲಿಲ್ವಾ? ಹೌದಾ, ಪೂರ್ತಿ ತೆಗ್ದಿದ್ಯಾ? ಏನೋ ಕನೆಕ್ಷನ್ ಪ್ರಾಬ್ಲಮ್ ಆಗಿರ್ಬೇಕು. ನನಗ್ ಟೆನ್ಷನ್ ಆಗ್ತಿದೆ ಅಶು. ಏನಕ್ ಟೆನ್ಷನ್ ಆಗ್ಬೇಕು ಅಂತ, ನಾನು ಇಲ್ವಾ? ಇವಾಗ ಕಾಣಿಸ್ತಾ ಇಲ್ಲ. ಛೇ, ಬೆಳಗ್ಗೆ ಬೆಳಗ್ಗೆ ಅದ್ ಯಾರ ಮುಖ ನೋಡಿದ್ನೋ ನಾನು. ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಬಾಯ್.
ಯಾವುದೇ ಕಾರಣಕ್ಕೂ ಈ ವಿಷಯ ಆಚೆ ಹೋಗ್ಬಾರ್ದು. ಹೊರಗೆ ಗೊತ್ತಾದ್ರೆ ನಮ್ ಬಿಸ್ನೆಸ್ ಲಾಸ್ ಆಗುತ್ತೆ. ಅಲೋಲು ಯ ಫಾದರ್, ತುಂಬಾ ಕಷ್ಟದಲ್ಲಿದ್ದೀವಿ. ಸರಿಯಾಗಿ ನಿಂತ್ಕೊಳ್ಳೋ ಮಂಗನ ಮಂಗನ. ಇದೇನಾ ನೀನ್ ಹೇಳಿದ ಕನ್ನಡಿ? ಇದೇ ಫಾದರ್. ಪ್ರೇಸ್ ದ ಲಾರ್ಡ್ ಇನ್ ದ ನೇಮ್ ಆಫ್ ಆಲ್ ಮೈಟಿ, ಪ್ರೇಸ್ ದ ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನೋಡಿ ಈಗ ಹೊರಗಡೆ ಬರುತ್ತೆ. ಹೊರಗ್ ಬರ್ತಿದ್ಯಾ? ಏನ್ ಹೊರಗ್ ಬರ್ತಾ ಇದೀಯೋ ಅಲ್ಲಿ. ಈಗಷ್ಟೇ ನೀವ್ ಹಾಕಿರೋ ಪಂದಿರ್ ನೀರೇ ಸೋರ್ತಾಯಿದೆ. ಏನ್ ನನ್ ಮಕ್ಕ ಕಾಣಿಸ್ತಾರೆ ಕರೆಕ್ಟ್ ಆಗಿ? ದಿಸ್ ಪ್ಲೇಸ್ ಇಸ್ ಪ್ಯೂರಿಫೈಡ್ ಬೈ ದಿ ಹೋಲಿ ಸ್ಪಿರಿಟ್. ಏನ್ ನಿಮ್ ಪ್ರೇಯರು ಅವಾಗಿಂದ ನೋಡ್ತಾ ಇದ್ದೀನಿ. ಭಯ ಪಡ್ತೀಯಾ? ಏನ್ ನೀನೇನ್ ಒಳಗಿಂದ ಶಬ್ದ ಮಾಡ್ತಾ ಇದ್ಯಾ? ನೀ ಶಬ್ದ ಮಾಡ್ಬಿಟ್ರೆ ಅವ್ರ ತರ ಎದುರ್ಕೊಂಡು ಓಡೋಗೋದಕ್ಕೆ ಕೂತ್ನ ಮಕ್ಳು ಅನ್ಕೊಂಡ? ಏಸೋ ಬಾಲಿ ಯಸೋ ಚರ್ಮಕ್ಕೆ ಪಟ್ಟು ಬಿಡ್ತೀನಿ. ನಿಲ್ಸೋ ನೋಡದ ಸೌಂಡ್ ಹೆಂಗ್ ನಿಂತೋಯ್ತೋ? ಭಯ ಪಡೋರ್ ನೋಡಿ ಬೇಡ್ಕೋಬಾರ್ದು ಮಕ್ಳೇ. ಹೇ ಗುಬೆ ಸರ್, ನಿನ್ನೆ ಎಲ್ಲಿದ್ದೆವ್ವ? ಇದ್ರೆ ಬಂದಿಲ್ವೆ? ಅಶ್ವಣ್ಣಯ್ಯ ಕೋತರ್ ಮಕ್ಳು ಎಲ್ಲ ಉಡಬಿಟ್ಟಿದ್ದಾರೆ ನನ್ನೊಬ್ಬನೇ ಬಿಟ್ಬಿಟ್ಟು. ತಂದೆ, ಓ ನನ್ನ ಚೆಸ್ ತಂದೆ, ನನ್ನ ಬಿಟ್ಟು ನೀವೆಲ್ಲ ಹೋಗ್ತಿದ್ದೀರಾ ತಂದೆ? ಈ ಕೈ ಏನು ಅನ್ಕೊಳ್ಳಿಲ್ಲ ಮಗು. ನನ್ನ ಕಾಪಾಡು ತಂದೆ. ಮಗು, ನೀವೇ ತಂದುಕೊಂಡ ಸಮಸ್ಯೆ, ಈಗ ನೀವೇ ಅನುಭವಿಸ್ಬೇಕು. ಮಧ್ಯದಲ್ಲಿ ನಾನೇನಪ್ಪ ಮಾಡಕ್ಕಾಗತ್ತೆ? ಇದ ಅನ್ಯಾಯ ತಂದೆ. ನಿಂದು ನಂದು ಎಷ್ಟು ವರ್ಷದ ಸಂಬಂಧ, ಎಷ್ಟು ಗಟ್ಟಿ ಸಂಬಂಧ. ಬಂದ ಅನುಬಂಧದ ಬಗ್ಗೆ ಮಾತಾಡುವಂತ ಸಮಯನೇನೋ ಇದು. ನನ್ನ ಬಿಟ್ಬಿಡಪ್ಪ ತಂದೆ, ನಿನ್ ಪುಣ್ಯ ಬರುತ್ತೆ. ಪ್ರಾಣ ಹೋಗ್ತಿದ್ರೆ ಪುಣ್ಯ ಅಂತಿದ್ರೆ ಚರ್ಚ್ ಫಾದರ್, ಅಂಗಗಳೆಲ್ಲ ಬಾಯಲ್ಲಿ ಬಂದ್ಬಿಡ್ತಿದ್ದಾವೆ. ಪ್ರಾರ್ಥನೆ ಮಾಡಿ. ಈಗಷ್ಟೇ ಬೇಡ ಅಂತಂದೆ, ಇವಾಗ ನಂಗೆ ಬೇಕು ಅಂತಿದ್ದೀನಲ್ಲ. ಶಿಟ್, ಏನೋ ಇದು. ರೆಸಾರ್ಟ್ ಅಲ್ಲಿ ಏನ್ ನಡೀತಿದೆ? ಯಾಕೆ ಹಿಂಗ್ ನಡೀತಿದೆ? ಇಟ್ಸ್ ಈಗೋಮೇನಿಯನ್, ಇನ್ಫಾರ್ಮ್ ಮೀ. ಆಬ್ಲೆಕ್, ನಿನ್ಗೆ ಇವಾಗ್ಲೂ ಕಿತ್ತೋಗಿರೋ ಇಂಗ್ಲಿಷ್ ಬೇಕಾ? ಈಗ ನೀನ್ ನನ್ನ ಹೊಡೆದ? ಇಲ್ಲ ಕಣೋ, ಫ್ರೆಂಚ್ ಕಿಸ್ ಕೊಟ್ಟೆ. ಇನ್ನೊಂದ್ಸರಿ ಕಿತ್ತೋಗಿರೋ ಇಂಗ್ಲಿಷ್ ಮಾತಾಡಿದ್ರೆ. ಬಟ್ ಹೌ ಕ್ಯಾನ್ ಯು ಎಸ್ಕೇಪ್ ಫ್ರಮ್ ಬ್ರಿಲಿಯನ್ಸ್? ಶುಭೋದಯ, ಶುಭೋದಯ ನಿಮಗೆ ಮಕ್ಕಳೇ. ಅಲ್ಲಿಯೇ ಫಾದರ್, ನಿಮ್ಮ ರೆಸಾರ್ಟ್ಗೆ ಒಳ್ಳೆ ದಿನ ಬಂದಿದೆ. ನಿಜನ ಫಾದರ್? ನಾಳೆ ಬೆಳಿಗ್ಗೆನೆ ರೆಡಿಯಾಗಿರಿ, ನಾವೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಫಾದರ್? ನಿಮ್ಮ ರೆಸಾರ್ಟ್ ಮಿಸ್ಟ್ರಿನ ಸಾಲ್ವ್ ಮಾಡುವಂತ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದಕ್ಕೆ. ಯಾರು ಫಾದರ್? ಪೂರ್ವಿಕರಿಂದ ಬಗೆ ಬಗೆಯಾದ ನಾಗ ದುರ್ಗ ಪಿಂಗ ಲಕ್ಷ ಉಪಾಸನೆಯಲ್ಲಿ ಮುಳುಗಿ ತೇರಿರೋ ವಂಶದವನು, ಅವನೇ ರುದ್ರ. ಫಾದರ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮಂತ್ರಕ್ಕೆ ಹಣ್ಣು ದುರುತ್ತ? ಆಯುಷ್ಮಾನ್ ಭವ, ನಿನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಆಗತ್ತೆ ರುದ್ರ. ಇಡೀ ದೇಶಕ್ಕೆ ಪ್ರಮುಖ ಮೆಂಟಲಿಸ್ಟ್ ಆಗ್ಬೇಕಿತ್ತವನು, ಸೈನ್ಸ್ ಅನ್ನ ತುಂಬಾ ನಂಬ್ದವನು.
ನಮ್ಮ ಧರ್ಮನ ಆಚರಣೆನ ಪಾಲಿಸ್ತಾ ಇದೆಯಾ ಅಂದ್ರೆ ಇದು ತುಂಬಾ ದೊಡ್ಡ ವಿಷಯ. ಗುರುಗಳೇ, ಸೈನ್ಸ್ ಗೊತ್ತಿರೋದು ಸ್ವಲ್ಪ ಅಷ್ಟೇ, ಗೊತ್ತಾಗ್ಬೇಕಾಗಿರೋದು ತುಂಬಾನೇ ಇದೆ. ಅದಕ್ಕೆ ಎಷ್ಟೇ ಅಪ್ಡೇಟ್ ಆದರೂ ದೊಡ್ಡವ್ರು ನಂಬಿರೋ ಆಚಾರನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಮರಿ, ನಿನ್ಗೋಸ್ಕರ ಫಾದರ್ ಬಂದಿದ್ದಾರ? ಏನ್ ಫಾದರ್, ಹಲ್ಲುದ್ರಿಸ್ಬೇಕಾ ಇಲ್ಲ ಕೈ ಕಾಲು ಮುರಿಬೇಕಾ? ಕೇಳಿಸಿದೆ ಅಂತೀರಾ? ಹಿ ಈಸ್ ದ ಮೆಂಟಲಿಸ್ಟ್. ಕಣ್ಣನ್ನ ನೋಡಿ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡ್ತಾರೆ. ಪ್ರಪಂಚದಲ್ಲಿರೋ ಟಾಪ್ 5 ನಲ್ಲಿ ಒಬ್ರು. ಹೌ ಇಸ್ ಇಟ್ ಪಾಸಿಬಲ್ ಫಾದರ್? ಎಲ್ಲಿ ನಿನ್ ಫೋನ್ ಕೊಡು. ಲುಕ್ ಇನ್ ಟು ಮೈ ಐಸ್. ಮನುಷ್ಯನ್ ತರ ನೋಡಿದ್ರೆ ಸಾಕು. ಸಾರಿ ಸರ್. ಪಾಸ್ವರ್ಡ್ ಮನ್ಸಲ್ ಅನ್ಕೋ. ರಿಪೀಟ್ ಇಟ್ ಅಗೈನ್ ಅಂಡ್ ಅಗೈನ್. ನೈಸ್ ವಾಲ್ ಪೇಪರ್. ವಾಟ್? ಅನ್ಲಾಕ್ ಮಾಡಿದ್ರು ರುದ್ರ. ಮತ್ತೆ ರೆಸಾರ್ಟ್ ಅಲ್ಲಿರೋ ಸಮಸ್ಯೆ ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಈ ಪ್ರಪಂಚದಲ್ಲೇ ಇಲ್ಲ ಫಾದರ್. ಖಂಡಿತ ಬರ್ತೀನಿ ಸರ್. ಕಮಿಷನರ್ ಅವ್ರ ಫೋನು. ಕೇಸ್ ಯಾವುದು? ಹತ್ತು ದಿನಗಳ ಕೆಳಗೆ ಎನ್ಜಿಒಸ್ ಕಾಲೋನಿಯಲ್ಲಿ ಒಬ್ಬ ವಯಸ್ಸಾಗಿರೋ ಹೆಣ್ಮಗಳು ಸತ್ತು ಹೋಗಿದ್ದಾಳೆ. ಅವರಿಗೆ ಯಾರೂ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬ್ರೈನ್ ಸ್ಟ್ರೋಕ್ ಅಂತ ಬಂದಿದೆ. ಆಪಲ್ ತಿನ್ಬೇಕಾದ್ರೆ ಒಂದು ದೊಡ್ಡ ಪೀಸ್ ಗಂಟ್ಲಿಗೆ ಸಿಕ್ಕಾಕೊಂಡು ಆಕ್ಸಿಜನ್ ಪೂರೈಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಕ್ಕದ ಮನೆಯವರು ಅವರು ಸಾವು ಸಹಜ ಅಲ್ಲ ಅಂತ ಹೇಳೋ ಡೌಟ್ ಇಂದಾನೆ ಸುಮೋಟೋ ಹಾಕ್ ತಗೊಂಡು ಕೇಸ್ನ ಡೀಲ್ ಮಾಡ್ತಾ ಇದೀವಿ. ಕೆಲಸದವನ್ ಮೇಲೆ ಅನುಮಾನ ಬಂದು ಕಸ್ಟಡಿ ತಗೊಂಡಿದೀವಿ. ಎಲ್ಲಿದ್ದಾನೆ ಸ್ವಾಮಿ? ಮಾಲೆ ಹಾಕೊಂಡು ಯಾರಾದ್ರೂ ಸುಳ್ಳು ಹೇಳ್ತಾರ ಸ್ವಾಮಿ? ಕಣ್ಣು ಹೋಗ್ಬಿಡುತ್ತೆ ಸ್ವಾಮಿ. ಅಷ್ಟಕ್ಕೂ ಒಂದು ಸಾವುಗ ನನಗೂ ಸಂಬಂಧನೇ ಇಲ್ಲ. ಅಮ್ಮ ಅವರು ಆಲ್ತರದಕ್ಕೆ ಹೇಳಿದ್ರು, ತಗೊಂಬರೋ ಅಷ್ಟರಲ್ಲಿ ಸತ್ತೋಗ್ಬಿಟ್ಟಿದ್ರು. ಹತ್ತು ದಿನದಿಂದ ಯಾವುದೇ ರೀತಿ ಕೇಳಿದ್ರು ಇದೇ ರೀತಿ ಹೇಳ್ತಾ ಇದ್ದಾನೆ ರುದ್ರ. ಇದೇ ತರ ಹೇಳ್ತಿದ್ದಾನ? ಇದನ್ನ ಹೇಳ್ತಿದ್ದಾನ? ಆಲ್ಮೋಸ್ಟ್ ವರ್ಡ್ ಬೈ ವರ್ಡ್ ಇದೇ ಹೇಳ್ತಾ ಇದ್ದಾನೆ. ದೆನ್ ಈಸ್ ಲೈಯಿಂಗ್. ನಿಜಾನ್ ಮುಚ್ಚಿಡ್ತಿದ್ಯಾ ಕಮಿಷನರ್? ತಪ್ಪು ಮಾಡಿದವ್ರನ್ನ ಒಂದೇ ಪ್ರಶ್ನೆ ಪದೇ ಪದೇ ಕೇಳಿದ್ರೆ ಕೋಪದಲ್ಲಿ ಬ್ರೈನ್ ಕಂಟ್ರೋಲ್ ತಪ್ಪುತ್ತೆ, ಮಾತು ತಡವರಿಸುತ್ತೆ. ಅದೇ ತಪ್ಪು ಮಾಡಿರೋನಾದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಿಕ್ಕಾಕೊಳ್ದಿರೋದಕ್ಕೆ ಒಂದೇ ಉತ್ತರನ ಪದೇ ಪದೇ ಹೇಳೋದಕ್ಕೆ ಖಂಡಿತ ಪ್ರಾಕ್ಟೀಸ್ ಮಾಡಿರ್ತಾನೆ. ನೀನ್ ಮಾಡಿಲ್ಲ ಅಲ್ಲ? ನೀನ್ ಮಾಡಿಲ್ಲ ತಾನೆ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಸ್ವಾಮಿ ನೀರು ಕುಡೀರಿ. ನಿಜವಾಗ್ಲೂ ಸ್ವಾಮಿ ಮೇಲೆ ಆಣೆ ಸರ್, ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಅವತ್ ನೀನ್ ಹಾಲು ತಗೊಂಡ್ ಬಂದಾಗ ಟೈಮ್ ಎಷ್ಟಾಗಿತ್ತು? 1 ಗಂಟೆ ಆಗಿತ್ತು ಸರ್. ಪಕ್ಕದಲ್ಲಿ ಮಸೀದಿಯಿಂದ ನಮಾಜ್ ಕೂಡ ಆಗ್ತಾ ಇತ್ತು. ಓ ಕಮಿಷನರ್, ದೊಡ್ಡವ್ರು ಎಷ್ಟೊತ್ತಿಗೆ ಸತ್ತಿದ್ದು? ಆಸ್ ಪರ್ ರಿಪೋರ್ಟ್ಸ್ ಮಧ್ಯಾಹ್ನ 12:50. ಹಾಲನ್ನು ಎಲ್ಲಿಂದ ತಂದ್ರಿ? ಪಕ್ಕದಲ್ಲಿದ್ದ ಅಂಗಡಿಯಿಂದ ಸರ್. ಒಂದೇ ಸುಳ್ಳು ಹೇಳೋದಕ್ಕೆ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ಯಾ? ಎಸ್. ಖಂಡಿತ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್, ನಾನು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ ಸರ್. ಅಯ್ಯಪ್ಪ, ನನ್ನ ನಂಬಿ ಸರ್. ನಿನ್ ನಾಲ್ಗೆ ಬೇಕಿದ್ರೆ ಸುಳ್ಳು ಹೇಳ್ಬೋದೇನು? ಕಣ್ ಮಾತ್ರ ಸುಳ್ಳು ಹೇಳೋದಿಲ್ಲ. ನ್ಯೂರೋಸೈಕಾಲಜಿ ಪ್ರಕಾರ ಬ್ರೈನಲ್ಲಿ 2 ಪೋರ್ಷನ್ ಇರುತ್ತೆ. ಲೆಫ್ಟ್ ಅಲ್ಲಿ ವಿಜುವಲ್ ಕಾರ್ಟೆಕ್ಸ್, ರೈಟ್ ಅಲ್ಲಿ ಕ್ರಿಯೇಟಿವ್ ಕಾರ್ಟೆಕ್ಸ್. ಫಾರ್ ಎಕ್ಸಾಂಪಲ್, ನಿನ್ ಫೇವ್ರೇಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಆಟೋಮೆಟಿಕ್ ಆಗಿ ನಿನ್ ನೈಸ್ ಲೆಫ್ಟ್ ಸೈಡ್ ಮೇಲ್ ನೋಡುತ್ತೆ. ಯಾಕಂದ್ರೆ ಅಲ್ಲಿ ನೀನ್ ಇಷ್ಟಪಡೋ ಅಂತ ಪ್ಲೇಸ್ ವಿಜುವಲಿ ರೆಕಾರ್ಡ್ ಆಗಿರುತ್ತೆ, ವಿಚ್ ಈಸ್ ರಿಯಲ್. ಸೊ ನೀನ್ ಹೇಳ್ತಿರೋದು ನಿಜ. ಅದೇ ನೀನ್ ಸಡನ್ ಆಗಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ನಿನ್ ಕಣ್ಣು ರೈಟ್ ಸೈಡ್ ಅಪ್ ನೋಡುತ್ತೆ, ಅಂದ್ರೆ ನಿನ್ ಕ್ರಿಯೇಟಿವ್ ಸೈಡ್ ಆಫ್ ದಿ ಬ್ರೈನ್ ನ ಅಕ್ಸೆಸ್ ಮಾಡ್ತಿದ್ಯಾ ಅಂತ ಅರ್ಥ. ಅದು ನಿಜ ಅಲ್ಲ, ಐದರ್ ಊಹೆ ಅಥವಾ ಸುಳ್ಳು. ನಿಜವಾಗ್ಲೂ ನೋಡ್ತಿದ್ರೆ ಊಹೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಊಹೆ ಮಾಡಿಕೊಂಡೆ ಅಂದ್ರೆ ಅದು ನಿಜ ಅಲ್ಲ. ನಾನು ಕೇಳಿದ ಎರಡು ಪ್ರಶ್ನೆಗೆ ನೀನು ರೈಟ್ ಸೈಡೇ ನೋಡಿದೆ, ಅಂದ್ರೆ ನೀನು ಹೇಳ್ತಿರೋದು ಸುಳ್ಳು. ಮತ್ತೆ ನಿಜ ಏನು ರುದ್ರ? ಆ
ಮರ್ಡರ್ ಎಲ್ಲಿ ನಡೆದಿದ್ದು? ಮಕ್ಕಳು ಅಂತನೂ ಯಾರು ಇಲ್ಲ, ಏನ್ ಮಾಡ್ತೀಯ? ನನ್ನ ಆಸ್ತಿ ಕೇಳೋಕೆ ನೀನ್ ಯಾರು? ಯಮ ಸತ್ಯ, ಪೊಲೀಸ್ನವ್ರು ಫೋನ್ ಮಾಡು. ನೀನು ಕೂಡ ಇವನ್ ಕಡೆನಾ? ನಿನ್ಗೆ 5 ಎಕರೆ ಬರೆಯೋಣ ಅನ್ಕೊಂಡೆ. ಹ್ಯಾಪಿಯಾಗಿ 5 ಎಕರೆ ಸಿಗ್ತಾ ಇತ್ತು. ಇವಾಗ ನೋಡು, ಪೊಲೀಸ್ ಸ್ಟೇಷನ್ ಕೇಸು ಅಂತ ಕೋರ್ಟು ಕಚೇರಿ ಅಲ್ಲಿತಾ ಇದೆಯಾ? 5 ಎಕರೆ ಏನು? ಸ್ವಾಮಿ ಹತ್ಯೆ ಮಾಡಿಲ್ಲ, ಆದರೆ ಸಹಾಯ ಮಾಡಿದ್ದಾರೆ. ನಿಜಾನ್ ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಸ್ತಿ ಪತ್ರದ ಮೇಲೆ ಹಾಕ್ಸ್ಕೊಂಡಿರೋ ಹೆಬ್ಬೆಟ್ಟಿನ ಗುರುತು ಗೊತ್ತಾಗಬಾರ್ದು ಅಂತ ಬೆರಳ್ ಮೇಲಿದ್ದ ಇಂಕ್ನ ಹೈಡ್ರೋಜನ್ ಪರಾಕ್ಸೈಡಿಂದ ಕ್ಲೀನ್ ಮಾಡಿದ್ದಾರೆ. ಬಂದಿದ್ದು 4 ಜನ, ಸ್ವಾಮಿನೂ ಸೇರಿ 5. ಆಸ್ತಿ ಸಿಗ್ತಲ್ಲ ಅಂತ ಖುಷಿಯಾಗಿ ಕುಡ್ದಿದ್ದ ಕಾಫಿ ಗ್ಲಾಸಸ್ಸು ಕಿಚನಲ್ಲಿ ಹಾಗೆ ಇದೆ, ಅದ್ರ ಮೇಲೆ ಅವ್ರ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಆ ಫಿಂಗರ್ ಪ್ರಿಂಟ್ಸ್ ಯಾರ್ಯಾರ್ದು ಅಂತ ಗೊತ್ತಾಗಬೇಕು ಅಂದರೆ ಅವ್ರ ಸತ್ಯದ ದಿನದಿಂದ ಆ ಆಸ್ತಿ ಯಾರ್ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನೋಡಿ. ಆಲ್ರೆಡಿ ಆ 45 ಎಕರೆಯಲ್ಲಿ ಹೊಸದಾಗಿ ಒಂದು ರಿಯಲ್ ಎಸ್ಟೇಟ್ ವೆಂಚರ್ ಬೋರ್ಡ್ ಹಾಕಿರುತ್ತೆ. ಬ್ರಿಲಿಯಂಟ್ ರುದ್ರ, ಈ ಇನ್ಫಾರ್ಮೇಶನ್ ಸಾಕು ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ. ಸ್ವಾಮಿ ಸ್ವಾಮಿ ಮಲೆನ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅಂತ ಹಾಕ್ತಾರೆ, ತಪ್ಪನ್ನ ಮುಚ್ಚಿಡೋದಕ್ಕೆ ಅಂತಲ್ಲ. ಯಾರು ಸರ್ ಇವರು? ಹೀಸ್ ಎ ಮಾಡರ್ನ್ ಸೈಂಟ್. ರುದ್ರಂತರ ಮೆಂಟಲಿಸ್ಟು ಇಡೀ ಜಗತ್ತಲ್ಲಿ ಕೆಲವೇ ಜನ ಕಾಣಿರೋದು. ಅಮೆರಿಕಾ, ರಷ್ಯಾ, ಆಸ್ಟ್ರೇಲಿಯಾದಲ್ಲಿ ಆಗಿದ್ದ ಮರ್ಡರ್ನ ಸಾಲ್ವ್ ಮಾಡೋದು ಕೂಡ ಅವನೇ ಅಪ್ರೋಚ್ ಮಾಡಿದ್ದಾರೆ. ಮೈಂಡ್ ರೀಡಿಂಗ್, ಮೈಂಡ್ ಇನ್ಫ್ಲೂಯೆನ್ಸಿಂಗ್, ಹಿಪ್ನೋಟಿಸಮ್, ಬಾಡಿ ಲ್ಯಾಂಗ್ವೇಜ್ ರೀಡ್ ಮಾಡೋದು ಕೂಡ. ಈ ರೀತಿ ತುಂಬಾ ವಿದ್ಯೆಗಳನ್ನ ಕಲಿಯೋದೇನೆ ಈ ಮೆಂಟಲಿಸಮ್. ಅಂದ್ರೆ ಇದು ಹೊಸ ತರ ಸೈನ್ಸ್ ಅಂತೀಯ? ಪ್ಯೂರ್ ಸೈನ್ಸ್ ಅಂತಾನು ಹೇಳಕ್ಕಾಗಲ್ಲ, ಸೈನ್ಸ್ ಅಲ್ಲ ಅಂತಾನು ಹೇಳಕ್ಕಾಗಲ್ಲ. ಇದೊಂಥರ ಫಿನಾಮಿನನ್. ಫಿನಾಮಿನನ? ಅದೇ ನಿತ್ಯ ಮೇನನ್ ಕಜಿನ. ಸನ್ನಿ ಆಂಟಿದು ಹೊಸ ವಿಡಿಯೋ ಬಂದಿದೆ ಇವಾಗ. ಆ ವಿಷಯ ಯಾಕೋ? ನೀನ್ ಗುಡ್ ಬಾಯ್ ಅಲ್ವಾ? ಲ್ಯಾಪ್ಟಾಪ್ ನೋಡು. ಲೈ ಶಟ್ ಅಪ್. ಲೈ ನೀನ್ ಹೋಗಿ ಟಿವಿಗೆ ಬ್ಲೂಟೂತ್ ಕನೆಕ್ಟ್ ಮಾಡು. ಈಗಲೇ ಮಾಡ್ತೇನೆ, ನೀವು ಬದಲಾಗಲ್ಲ. ಏ ಆ ಲೈಟ್ ಆಫ್ ಮಾಡು. ಲೋಡಿಂಗ್ ಲೋಡಿಂಗ್ ಲೋಡಿಂಗ್. ಲೈ ಗುಡ್ ಬಾಯ್, ನೀನು ಹೇಳೋ. ಲೋಡಿಂಗ್ ಹೇಳೋ. ಲೋಡಿಂಗ್ 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 90% ಲೋಡಿಂಗ್. ಏನ್ರು ನಾವೇ ಕಾಣಿಸ್ತಿದೀವಿ. ಹೌದು, ನಾವೇನು? ಮೊದಲು ಆ ಟಿವಿ ಆಫ್ ಮಾಡು. ಮಾಡು, ಆಫ್ ಆಗ್ತಾ ಇಲ್ವು? ಕೊಡು ಇಲ್ಲಿ. ಯಾವ್ದೋ ವಾಯ್ಸ್ ಮೆಸೇಜ್ ಬಂದಿದ್ಯೋ. ಇಷ್ಟೊತ್ತಲ್ಲಿ ಯಾರು ನೋಡು? ಹಾಂ
ಮನುಷ್ಯದ್ಮೇಲೆ ನಾವು ಇಲ್ವಲ್ಲೋ? ಹೌದು ಕಣೋ. ಅಯ್ಯಯ್ಯೋ, ನೋಡೋಣ ಬಾ. ಸರ್, ಅದು ಸಾಮಾನ್ಯ ದೇವ ಅಲ್ಲ ಸರ್, ಪೂರ್ತಿ ಮಾಸ್ ಹುಚ್ಚಿಡಿಸ್ತಾ ಇದೆ ಸರ್. ರಾತ್ರಿ ಎದುರ್ಕೊಂಡು ಚರ್ಚಲ್ಲಿ ಮಲ್ಕೊಂಡಿ ಸರ್. ನೀವೇ ಹೇಗಾದ್ರೂ ಆ ದೆವ್ವನ್ ಡೀಲ್ ಮಾಡ್ಬೇಕು ಸರ್, ಪ್ಲೀಸ್ ಪ್ಲೀಸ್ ಸರ್. ನೀವು ಮೊದಲು ತಿಳ್ಕೋಬೇಕಾಗಿರೋದೇನಂದ್ರೆ, ಮನುಷ್ಯನ ಭಯನೇ ದೆವ್ವಗಳಿಗೆ ಬಲ. ಮನುಷ್ಯ ಬದುಕಿದಾಗಿದ್ದಂಥ ಬಲ ಸತ್ತು ದೆವ್ವ ಆದ್ಮೇಲೆ ಮೇ ಬಿ 10% ಮಾತ್ರನೇ ಇರುತ್ತೆ. ನಿಜಾನೋ ಸುಳ್ಳು ಅದೆಲ್ಲ ಗೊತ್ತಿಲ್ಲ ಸರ್, ಆದ್ರೆ ಕೇಳೋದಕ್ಕೆ ಚೆನ್ನಾಗಿದೆ ಸರ್. ಇಟ್ಸ್ ಎನ್ಕರೇಜಿಂಗ್, ಐ ಲೈಕ್ ಇಟ್. ಅಲ್ವನ ಎನ್ಕರೇಜಿಂಗ್? ರಾತ್ರಿಯಿಂದ ಬ್ಲಾಡರ್ ಬ್ಲಾಕ್ ಆಗಿ ತುಂಬಾ ಡಿಸ್ಕರೇಜ್ ಆಗ್ತಾ ಇದೆ. ನೋ ಔಟ್ ಗೋಯಿಂಗ್ ಸರ್, ತುಂಬಾ ಭಯ ಆಗ್ತಾ ಇದೆ ಸರ್. ನಮ್ಮಲ್ಲಿ ಕೆಲವು ಭಯಗಳು ನಿಜ ಗೊತ್ತಾಗೋದ್ರಿಂದನೇ ಬರುತ್ತೆ. ಇನ್ಫ್ಯಾಕ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ದೇವ ಅನ್ನೋ ಪದನ ಬಳಸ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಅದೊಂದು ಇನ್ವಿಸಿಬಲ್ ಎನರ್ಜಿ. ಎನರ್ಜಿನ? ಎಸ್. ಮನುಷ್ಯ ಸತ್ಮೇಲೆ ಉಳಿಯುವಂಥ ಥಾಟ್ಸೇ ಇನ್ವಿಸಿಬಲ್ ಎನರ್ಜಿ. ಕನೆಕ್ಷನ್ ಏನೋ ಆಗಿರಬೇಕು. ವೇಟ್. ಸರ್ ಸರ್ ಬೇಡ ಸರ್. It's here. ಇಲ್ಲ ಇದೆ. ಹೌದು, ಹೌದು.
ಯಾರು ನೀನು? ಇಲ್ಲಿ ಯಾಕಿದ್ಯಾ? ಮಾತಾಡು. ನನ್ ಮುಂದೆ ಬರೋದಕ್ಕೆ ಭಯ ಪಟ್ಕೋತಿದ್ಯಾ? ಎಲ್ಲಿವರೆಗೂ ಭಯ ಪಟ್ಕೊಂಡು ಹೀಗೆ ಬಚ್ಚಿಟ್ಕೋತೀಯಾ? ಬಾ, ನನ್ ಮುಂದೆ ಬಾ. ಸರ್, ಈಗ ಆ ಮೇಡಮ್ನ ಕರೀಲೇಬೇಕಾ ಸರ್? ಆಲ್ರೆಡಿ ಬಾಡಿ ಪಾರ್ಟ್ಸ್ ಎಲ್ಲ ನಡುಗ್ತಿದೆ ಸರ್. ನೀವು ಭಯ ಪಡೋಂತ ಅವಶ್ಯಕತೆ ಇಲ್ಲ, ಅದಕ್ಕೆ ನಮ್ಮನ್ನ ಅಟ್ಯಾಕ್ ಮಾಡೋ ಶಕ್ತಿನೇ ಇಲ್ಲ. ಸರ್, ಏನಾಯ್ತು ಸರ್? ಸರ್, ಮಾತಾಡಿ ಸರ್. ಬಂತು ಅಂದ್ರೆ ಅದು ನಿಮ್ಗಿಂತ ಪವರ್ಫುಲ್ ಸರ್? ಆ ಗರ್ಲ್ ಒಂದು ಹುಡುಗಿ ಆತ್ಮ. ಆತ್ಮ ಹಾಗೇಲಿದೆ, ಪ್ರತೀಕಾರಕ್ಕೋಸ್ಕರ ಕಾಯ್ತಾ ಇದೆ. ಯಾರ ಮೇಲೆ? ಅವ್ರು ಯಾರು? ಅವಳ ಕತೆ ಏನು? ಪರಿಸ್ಥಿತಿ ಎಂಥದ್ದು ಅಂತ ಅರ್ಥ ಆಗ್ತಿಲ್ಲ ಸರ್. ಇದ್ ಮನೆ ಮಾರಿ ದುಡ್ಡನ್ನ ಈ ರೆಸಾರ್ಟ್ ಮೇಲೆ ಇನ್ವೆಸ್ಟ್ ಮಾಡಿದೀವಿ ಸರ್. ಈ ರೆಸಾರ್ಟ್ನ ಮಾರಣ ಅಂದಾಗ ನಾನೇ ಬೇಡ ಅಂತ ಹೇಳಿದ್ದೆ. ಛೇ, ಈಗ ಈ ರೆಸಾರ್ಟ್ನ ಮಾರಣ ಅಂದ್ರೆ ಈ ಟೈಮಲ್ಲಿ ತಗೊಳಕ್ಕೂ ಯಾರು ಇಲ್ಲ. ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ನಿಮ್ ಪ್ರಾಬ್ಲಮ್ ಮುಗಿಬೇಕು ಅಂದ್ರೆ, ನಿಮ್ ರೆಸಾರ್ಟ್ ಅಲ್ಲಿ ಮಿಸ್ಟ್ರಿ ಸಾಲ್ವ್ ಆಗ್ಬೇಕು ಅಂದ್ರೆ ನೀವೆಲ್ಲ ಒಂದ್ ಕೆಲಸ ಮಾಡಿ, ಸುಹಾನಿ ಸನ್ ನನ್ನ ಪರಿಚಯ ಮಾಡಿಸಿ. ಇವ್ರಿಗೂ ಸುಹಾನಿ ಸಬೇಕಾ? ಸುಮ್ಮನೆ ಇರೋ. ಲೆಟ್ಸ್ ಡೂ ಸಮ್ ಮ್ಯಾಜಿಕ್, ಓಕೆ? ನಾನು ಇವಾಗ ಪ್ರವೀಣ್ ಮುಖನ ಟಚ್ ಮಾಡ್ತಾ ಇದ್ದೀನಿ, ಬಟ್ ಆ ಟಚ್ನ ಫೀಲ್ ಮಾಡೋದು ಸಿರಿ. ಐ ಯು ರೆಡಿ ಸಿರಿ? ಎಸ್, ಐ ಆಮ್ ರೆಡಿ. ಡಿಡ್ ಯು ಫೀಲ್ ಇಟ್? No. Close your eyes. ಜೋರಾಗ್ ಬಿತ್ತ? ಮತ್ ಫೀಲ್ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ಬಾರ್ದಿತ್ತು ತಾನೆ? ಐ ಆಮ್ ಸಾರಿ. ವಾಟ್ ಹ್ಯಾಪನ್ಡ್? ಹಿ ಬೀಟ್ಸ್ ಯು, ಶಿ ಫೀಲ್ ಇಟ್. Crazy experiment. You mean interstellar? Gravity. ಪ್ರವೀಣಿಗೆ ಹೊಡೆದ್ರೆ ಸಿರಿಗೆ ಹೇಗ್ ಫೀಲ್ ಆಯ್ತು? ಕಾಮನ್ ಆಗಿ ಒಬ್ರಿಗೆ ಏಟ್ ಬಿದ್ರೆ ಇನ್ನೊಬ್ರಿಗೆ ನೋವಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಹಾಗೇನೆ ನಮ್ಮೆಲ್ಲರ ಮಧ್ಯೆ ಒಂದ್ ಕನೆಕ್ಷನ್ ಇರುತ್ತೆ. ಬಟ್ ಪ್ರವೀಣ್ಗೆ ಸಿರಿಗೆ ಅಷ್ಟೊಂದ್ ಕನೆಕ್ಷನ್ ಇದೆ ಅಂತ ನಿಮಗ್ ಹೇಗ್ ಗೊತ್ತಿದೆ? ಇಟ್ಸ್ ಮ್ಯಾಜಿಕ್. ಕಾಫಿ ನೀವೇ ಹೇಳಿ, ನಾನ್ ನಿಮ್ ಜೊತೆ ಕಾಫಿಗ್ ಬರ್ತೀನೋ ಇಲ್ವೋ ಅಂತ. Look into my eyes. Yeah, you are ready for a hot coffee.
ನಾವು ಮೆಂಟಲಿಸ್ಟ್ ಆಗದೇ ಇದ್ದಿದ್ದು ಒಳ್ಳೇದು, ಇಲ್ಲಾಂದ್ರೆ ಲೈಫ್ ಪೂರ್ತಿ ಬ್ರಹ್ಮಚಾರಿಯಾಗಿ ಫೀಲ್ ಮಾಡ್ಬೇಕಿತ್ತು. ಲೇ, ವಾಟ್ ಯು ಮೀನ್ ಬೈ ಅಸ್ಕಲೇತ ಬ್ರಹ್ಮಚಾರಿ? ನನ್ಗೇನ್ ಗೊತ್ತು, ಫ್ಲೋಲ್ ಬಂತು ಹಾಗೆ ಮುಚ್ಚಲೆ. Hey. There is something special about you. ಏನು ಇದೆ ಆ ಕಣ್ಣಲ್ಲಿ? Let's take a pic. No. Later. Now. ಆಮೇಲೆ. ಇವಾಗ್ಲೇ. No. ಏಯ್, ಅಲ್ಲಿ ಹೋಗಿ ಕೂತ್ಕೋ. ನಿಶಾ, ಲೈಫಲ್ಲಿ ನೌ ಅನ್ನೋ ಎಕ್ಸ್ಪ್ರೆಷನ್ ಇರುತ್ತೆ, ಪರಿಚಯ ಇದೆಯಾ ನಿನಗೆ? ಒಳಗೆ ಏನಾಯ್ತು ಸರ್? ದೇವದ ಬಗ್ಗೆ ಏನಾದರೂ ಗೊತ್ತಾಯ್ತು ಸರ್? ಗೊತ್ತಾಯ್ತು, ಸುಹಾನಿಶಾ ದೇವಾಲ ಅಂತ ಗೊತ್ತಾಯ್ತು. ಹಾಗಾದ್ರೆ ದೇವ ಯಾರು ಸರ್? ಜಸ್ಟ್ ವೇಟ್ ಅಂಡ್ ಸಿ. ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರಬಂದ ನಾಗಿಣಿ ನೀನಾದಾಗ ನನ್ನರಸಿ ಬಂದಾಗ. ನನ್ ಮಗ್ನೆ, ಮಾತ್ ಮಾತ್ಗೂ ಕಿರಿಸ್ತಿಯಲ್ಲೋ ನೀನಾ? ಈ ಫೇಸ್ ಯಾಕೋ ಇಷ್ಟೊಂದು ಪೌಡ್ರು? ದೆವ್ವ ನಾನು ಎದುರುಗಡೆ ಬರಬಾರ್ದು ಅಂತ ಹೊಸ ಟೆಕ್ನಿಕ್. ಟೆಕ್ನಿಕಾ? ಯಾ, ದೆವ್ವ ಹೆಂಗಿರುತ್ತೆ? ಬೆಳಗಿರುತ್ತೆ. ಕರೆಕ್ಟ್. ನಾನು ಬೆಳಗಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಆ ದೆವ್ವ ನನ್ನ ಹತ್ರ ನಿಜವಾಗ್ಲೂ ಬರಲ್ಲ. ಅದಕ್ಕೆ ಕೈ ಗ್ಲೌಸ್ ಹಾಕೊಂಡಿದ್ದೀನಿ, ಮುಖಕ್ಕೆ ಪೌಡರ್ ಹಾಕೊಂಡಿದ್ದೀನಿ. ಐಡಿಯಾ ಸಕ್ಕದಾಗಿದೆ. ಪೌಡರ್ ಅಲ್ಲಿದೆ. ನೀನ್ ಹಲ್ಕೆಸ್ದಿದ್ ಸಾಕಾಯ್ತು, ದೆವ್ವ ಬರೋ ಟೈಮ್ ಆಯ್ತು, ಬಾ ಮಲ್ಕೋ. ಅದು ಸುತ್ತಾಡೋ ಟೈಮಲ್ಲಿ ನಾವ್ ಮಲ್ಗಿದ್ರೆ ದೆವ್ವ ಅಲ್ಲ ಅಂತ ಗೊತ್ತಾಗಲ್ವೇನೋ? ಅದ್ ಗೊತ್ತಾಗ್ಬಾರ್ದು ಅಂತಾನೆ ತಾನೆ ಪೌಡರ್ ಹಾಕಿದ್ದು ಅಲ್ವಾ? ಏನು ಇಲ್ಲ, ಏನು ಇಲ್ಲ. ಯಾರಕ್ಕ ನೀನು? ಅಯ್ಯೋ, ನಿನ್ನ ಪೌಡರ್ ಹಾಕೊಂಡ್ರೆ ಗೊತ್ತಾಗಲ್ಲ ಅಂದೆ. ಆಕ್ಚುಲಿ ಐಡಿಯಾ ಇವನೇ ಕೊಟ್ಟಿದ್ ಮ್ಯಾಮ್, ಐ ಜಸ್ಟ್ ಎಕ್ಸಿಕ್ಯೂಟೆಡ್ ಅಷ್ಟೇ. ನನ್ ಬುಡಕ್ಕೆ ಹಾಕೊಂಡ್ಬಿಡ್ತೀಯ ಅಕ್ಕ? ಅಕ್ಕ, ಐಡಿಯಾ ಅಂತೂ ನಂದಲ್ವ ಅಕ್ಕ. ಎಸ್ ಅವ್ರದ್ದು. ಅಯ್ಯಪ್ಪ, ಹೊರಟೋಗ್ಬಿಡ್ತು. ಮಲ್ಕೋ ಮಲ್ಕೋ ಮಲ್ಕೋ. ಅದೇನೋ ಗೊತ್ತಿಲ್ಲ, ಇಷ್ಟು ಟೆನ್ಷನ್ ಅಲ್ಲೂ ಸುಹಾನಿಸ ನನ್ನ ಪಕ್ಕದಲ್ಲೇ ಇರಂಗ ಅನ್ನಿಸ್ತಿದೆ. ಸುಹಾನಿಸ ಅಲ್ಲ ಕಣೋ, ಮತ್ತೆ ಸುಹಾನಿಸ ರೂಪದಲ್ಲಿರೋದೇ. Yeah.
ನೀನ್ ಎಷ್ಟು ಸಲನೇ ನನ್ನ ಡಿಸ್ಟರ್ಬ್ ಮಾಡಿದ್ರು ಮತ್ತೆ ಮತ್ತೆ ನಾನು ಬರಿತಾನೆ ಇರ್ತೀನಿ. ಯಾರು ನೀನು? ನಿನ್ ಮುಖ ತೋರಿಸೋದಕ್ಕೆ ನೀನ್ ಭಯ ಪಡ್ತಾ ಇದೀಯ ಅಂತಂದ್ರೆ ಖಂಡಿತ ಏನೋ ತಪ್ಪು ಮಾಡೇ ಮಾಡಿರ್ತೀಯ. ಹುಡುಗಿ ಅಲ್ವಾ ಅಂತ ನಿನ್ಗೇನೋ ಸಹಾಯ ಮಾಡೋಣ ಅಂತ ಅನ್ಕೊಂಡ್ರೆ ನನ್ನ ಮೈ ಮೇಲೆ ಬರ್ತೀಯ. ಅಲ್ಲ, ನೀನ್ ಯಾರಾಗಿದ್ರೆ ನನ್ಗೇನು, ನಿನ್ಗೇನಾಗಿದ್ರೆ ನನ್ಗೇನು? ಗೋ ಟು ಹೆಲ್, ಗೋ ಟು ಹೆಲ್, ಗೋ ಟು ಹೆಲ್, ಗೋ ಟು ಹೆಲ್. ತಿರುಗ್ಬೋದಾ? ಬೆಳಿಗ್ಗೆನೆ ಮೀಟ್ ಆಗ್ಬೇಕು ಅಂದೆ. ಅಶ್ವಿನ್, ಕಿಶೋರ್, ಪ್ರವೀಣ್ ಅವ್ರ ಮೂರ್ ಜನದ ಬಗ್ಗೆ ನಿಮ್ ಅಭಿಪ್ರಾಯ? ಅವ್ರಿಲ್ಲಿ ಬರೋದಿಕ್ಕೂ ಮುಂಚೆ ಹೇಗಿದ್ರು ಅಂತ ಗೊತ್ತಿಲ್ಲ, ಆದ್ರೆ ರೆಸಾರ್ಟ್ ತಗೊಂಡಾಗಿದ್ದ ನೋಡ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಹುಡುಗಾಟಿಕೆ ಇದೆ, ಆದ್ರೆ ಕೆಟ್ಟ ಹುಡುಗರಲ್ಲ. ಈ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ನಿಜ ಹೇಳಿ. ನಾವು ಸುಳ್ಳು ಹೇಳಿದ್ರು ನೀವು ಕಣ್ಣಲ್ಲಿ ನಿಜ ತಿಳ್ಕೊಂಬಿಡ್ತೀರಾ ಸರ್? ನಿನಗೆ ನಿನ್ನ ಹೆಂಡತಿನ ಬಿಟ್ಟು ಬೇರೆ ಹುಡುಗಿರ ಜೊತೆ ಸಂಬಂಧ ಇದೆಯಾ? ಬೇರೆ ಹುಡುಗಿನ? ಓ ಸರ್, ನನಗೆ ನನ್ನ ಹೆಂಡತಿ ಜೊತೆ ಸಂಬಂಧ ಇಲ್ಲ ಸರ್. ಮೈ ಹ್ಯಾಪಿ ಎಂಡಿಂಗ್ ಇಸ್ ಸ್ಟಿಲ್ ಪೆಂಡಿಂಗ್ ಸರ್. ನಿನಗೆ ಇವನ ಹೆಂಡತಿಗೂ ನನಗೂ ಏನೂ ಸಂಬಂಧ ಇಲ್ಲ ಸರ್. ನಿಜ ತಾನೆ? ನೀನ್ ಇದಕ್ಕೆ ಮೊದಲು ಪ್ರೊಫೆಷನಲ್ ಹ್ಯಾಕರ್ ಅಲ್ವಾ? ಹೌದು ಸರ್, ಒಂದು ಮೇಜರ್ ಕಂಪ್ನಿಲಿ ಸೈಬರ್ ಸೆಕ್ಯೂರಿಟಿ ವಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ನಿನ್ಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು ಅಂದ? ಹೌದು ಸರ್, ಅವಳ ಹೆಸರು ಬಾಲ, ಆದ್ರೆ ಇದುವರೆಗೂ ಅವಳನ್ನ ಡೈರೆಕ್ಟ್ ಆಗಿ ನೋಡೇ ಇಲ್ಲ ಸರ್. ಬರೀ ಸ್ಕೈಪ್ ಕಾಲ್. ನಾನು ಇನ್ನು ವರ್ಜಿನ್ ಸರ್, ಬೇಕಾದ್ರೆ ಚೆಕ್ ಮಾಡಿ. ಅದೆಂಗೋ ಚೆಕ್ ಮಾಡಕ್ಕಾಗುತ್ತೆ? ಚೆಕ್ ಮಾಡ್ಬೇಕಂತೆ, ಚೆಕ್ ಚುಚ್ಚ್ಬಿಡ್ತೀನಿ. ಅಯ್ಯೋ, ಮೋರಾನ್ಸ್. ಮೋರಾನ್ಸ್ ಅಂದ್ರೆ ರೆಸಾರ್ಟ್ ಅಲ್ಲಿ ಯಾರನ್ನು ಹೆದರಿಸ್ತೀರೋ ಆತ್ಮ? ನಿಮ್ ಮೂರ್ ಜನಕ್ಕೆ ಯಾಕೆ ಹೆದರಿಸ್ತಾ ಇದೆ ಅಂತ ಗೊತ್ತಾ? ನೀವು ಮೂರು ಜನ ಯಾವುದೋ ಒಂದು ಟೈಮಲ್ಲಿ ಹುಡುಗಿರ ಬಗ್ಗೆ ತಪ್ಪಾಗಿ ಯೋಚಿಸಿದ್ದೀರಾ. ಅದು ನಿಶಾ ಆಗಿರ್ಬೋದು, ಬಾಲ ಆಗಿರ್ಬೋದು, ಸನ್ನಿ ಲಿಯೋನ್ ಆಗಿರ್ಬೋದು. ಅಟ್ಲೀಸ್ಟ್ ಇನ್ಮುಂದೇನಾದರೂ ನಿಮ್ಮ ಹುಚ್ಚಾಟನ ನಿಲ್ಲಿಸಿ. ಮಾರನ್ಸ್ ಅಂದ್ರೆ ಏನು? ಫೂಲ್ಸ್. ಯಸ್, ಇಟ್ಸ್ ದ ವರ್ಡ್ ಬೇಸಿಕಲಿ ಒರಿಜಿನೇಟೆಡ್ ಫ್ರಮ್ ದ ಗ್ರೀಕ್. ಗ್ರೀಕ್ ಅಂದ್ರೆ. ಆದ್ರೂ ನಿಮ್ಮಂತ ದಡ್ಡನ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡೋದೇ ದೊಡ್ಡದು, ಅದ್ರಲ್ಲೂ ಗ್ರೀಕ್. ಐ ಕಾಂಟ್ ಮ್ಯಾನ್. ಕರೆಕ್ಟ್, ನಮ್ಗೆ ಹೇಳಿದ್ರೆ ನಿಂಗೆ ಮುಂದೆ ಅರ್ಥ ಆಗಲ್ವಲ್ಲ. ಎಕ್ಸಾಕ್ಟ್. ಹೋಗೋ ಮೋರನ್, ಹೋಗಲಿ. ಡೋರ್ ಓಪನ್ ಆಗಿದೆ, ಏನ್ ಮಾಡ್ತಿದ್ರ ಮಕ್ಕಳ ಇಲ್ಲಿ? ಆತರ ಇನ್ನೊಂದ್ಸರಿ ಹೇಳಿದ್ರೆ ಎಲ್ಲ ಬೈಕ್ ಬಂದಿರ್ಬೇಕು. ಫಸ್ಟ್ ನಿನ್ನ ಬೀಜ ತಿನ್ನ. ಲೈ, ಕುಡ್ದಿಲ್ ಬರಬಾರ್ದು ಅಂತ ಹೇಳಿಲ್ವಾ? ಅದೇ ಹೇಳೋದಕ್ಕೆ ನೀನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ಜಡ್ಜ ಸರ್ಕಾರ ಅಲ್ಲಿ ಡಿಸ್ಟ್ ಬಾಂಬೆ ಜೊತೆ ಸೆಲ್ಫಿ ತಗೊಳ ಮಕಾನಿಂದ. ಜಾಸ್ತಿ ಮಾತಾಡಿದ್ರೆ ಚುಚ್ಬಿಡ್ತೀನಿ. ಏನೋ ಚುಚ್ಬಿಡ್ತೀನಿ. ಅಕ್ಕಿ ಮುಟ್ಟಾಗ ಬೆಳೆ ಮುಟ್ಟಾಗ. ಲೈ, ನನ್ನ ಒಳಗಿರೋ ಜಂತುನ ಎಬ್ಬಿಸ್ತಿದ್ಯ. ಹಂದಿ ಎದ್ದೇಳ್ದು ದೊಡ್ಡದಾಗೇನು ಕಿತ್ತಾಕಲ್ಲ. ಸರಿಯಾ ಟೈಮ್ಗೆ ಇವನ್ನ ಸಾಯಿಸ್ಬಿಡ್ತೀನಿ. ಸಮಯ ಇಲ್ಲ ಮಿತ್ರಮ್ಮ, ಮರಣ ನಾ ಶರಣ. ಸುಮ್ಮನೆ ನಾಲ್ಕು ಡೈಲಾಗ್ ಹೊಡೆದ್ರೆ ನೀನ್ ಹೀರೋ ಆಗ್ಬಿಡ್ತೀಯ? ಎಷ್ಟೋ ನೀನ್ ಕೊಬ್ಬು. ಕೊಬ್ಬು ನನ್ನ ಮೈಯಲ್ಲಿರುತ್ತೆ, ಹೀರೋಯಿಸಮ್ ನನ್ನ ಮನೆಯಲ್ಲಿರುತ್ತೆ. ಸಾಲ್ಟ್ ಪೇಪರ್ ಕಿಚನ್ ಅಲ್ಲಿ ಇರುತ್ತೆ, ಬಾ ಹೋಗೋಣ. ಹಾಗಿದ್ರೆ ವೇಟಿಂಗ್ ಫಾರ್ ವಾಟ್? ಲೈ ಲೈ, ವೇಟಿಂಗು ಅಂದಲ್ಲೋ.
ನೀನ್ ತಪ್ಪು ಮಾಡಿಲ್ಲ ಅಂತ ನಾನ್ ನಂಬ್ತಾ ಇದ್ದೀನಿ. ನಾನ್ ತಪ್ಪು ಮಾಡ್ತಿದ್ದೀನೇನೋ ಅಂತ ನೀನ್ ಅನುಮಾನ ಪಡ್ತಾ ಇದೀಯಾ. ನಂಬಿಕೆ ಅನುಮಾನ ಎರಡು ಒಂದೇ ಜಾಗದಲ್ಲಿ ಇರಲ್ಲ. ಅದಕ್ಕೆ ನಿನ್ನನ್ನು ನನ್ನ ಥಾಟ್ಸಿಂದ ತೆಗೆದುಹಾಕ್ತಾ ಇದ್ದೀನಿ. ನೈಸ್ ನಾಟ್ ಟು ಹ್ಯಾವ್ ಮೆಟ್ ಯು. ಗುಡ್ ಬೈ. ನೀವು ಹೆಡ್ ಮಾಸ್ಟರ್ ಅಂತನಾ? ಗೌರವ ಅನ್ನೋದು ಸ್ಥಾನದಿಂದ ಅಲ್ಲಮ್ಮ, ನಮ್ಮ ವ್ಯಕ್ತಿತ್ವ ಸಂಸ್ಕಾರದಿಂದ ಬರುತ್ತೆ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ನೀನು ಮುನಿಯ ಬೇಡ, ಹುಸಿಯ ನುಡಿಯಲು ಬೇಡ ನೀ ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ. ದೊಡ್ಡೋಳಾದ್ಮೇಲೆ ಏನಾಗ್ತೀಯಮ್ಮ ನೀನು? ನಾನು ಇಂಜಿನಿಯರ್ ಆಗ್ತೀನಿ ಮಾಸ್ಟರ್. ನಾನು ಡಾಕ್ಟರ್ ಮಾಸ್ಟರ್. ಅಮೃತ, ಹಾಗಾದ್ರೆ ನೀನೇನಾಗ್ತೀಯಮ್ಮ? ನಾನು ಲಾಯರ್ ಆಗ್ತೀನಿ ಮಾಸ್ಟರ್. ಯಾಕೆ? ಆ ದೇವ್ರನ್ನ ಕಟ್ಕಟೆಯಲ್ಲಿ ನಿಲ್ಸಿ ನಾನೇನ್ ತಪ್ಪು ಮಾಡ್ದೆ ಅಂತ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮನ್ನ ದೂರ ಮಾಡ್ದೆ ಅಂತ ನಾನು ಕೇಳ್ತೀನಿ ಮಾಸ್ಟರ್. ಇವತ್ತು ಸಂಕ್ರಾಂತಿ ಹಬ್ಬ ಕಣೆ, ತಲೆಗೆ ಸ್ನಾನ ಮಾಡ್ಬೇಕು. ನಾನ್ ಮಾಡ್ತೀನಿ ಅಪ್ಪ. ನೀನ್ ಚಿಕ್ಕ ಹುಡುಗಿ ಅಲ್ವಮ್ಮ, ಸೀಗೆಕಾಯಿ ಪುಡಿ ಕಣ್ಣಿಗೆ ಬೀಳುತ್ತೆ, ನಾನ್ ಮಾಡಿಸ್ತೀನಿ. ನಾನೀಗ ದೊಡ್ಡವಳಾಗಿದ್ದೀನಿ, ನಿನ್ ಮುಂದೆ ನನ್ ಡ್ರೆಸ್ ತೆಗಿಯಲ್ಲ, ನನಗ್ ನಾಚಿಕೆ ಆಗುತ್ತೆ. ಏನ್ ಹಠ ಮಾಡ್ತೀಯಮ್ಮ? ಅಪ್ಪ ಅಮ್ಮ ಸ್ನಾನ ಮಾಡಿಸ್ದೆ ಇನ್ ಯಾರ್ ಮಾಡಿಸ್ತಾರೆ? ಅಯ್ಯೋ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ ಪೋಯಂ ಅರ್ಥ ಏನಪ್ಪ? ಸಾಯಿಸುವಷ್ಟು ಪಾಪ ಮಾಡಿರುವಂತ ಶತ್ರು ಕೈಗೆ ಸಿಕ್ಕಿದ್ರು ಕೂಡ ಯಾವುದೇ ರೀತಿಯಾದ ಅಪಕಾರ ಮಾಡದೆ ಸುಮ್ಮನೆ ಇದ್ದಾಗ್ಲೇನೆ ನಿನ್ನ ಒಳ್ಳೆತನ ಕೆಟ್ಟತನ ಸಂಸ್ಕಾರ ಆಚೆಗೆ ಬರುತ್ತೆ. ಯಾಕೆ ಮಗಳ ತುಳಸಿ ಅಂದ್ರೆ ಅಷ್ಟೊಂದು ಇಷ್ಟ ನಿನಗೆ? ಗೊತ್ತಿಲ್ಲ ಅಪ್ಪ, ನನಗೆ ಇದ್ರ ಜೊತೆ ಇದ್ದಷ್ಟು ಹೊತ್ತು ನನಗೆ ಅಮ್ಮನ ಜೊತೆ ಇದ್ದಂಗೆ ಅನ್ಸುತ್ತೆ. ನಾನು ಹಚ್ಚಿಸ್ತೀನಿ. ಅಮ್ಮ ನಿನ್ ಜೊತೆ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಅಪ್ಪ, ನೀನ್ ನೋಡ್ಕೊಳಕ್ ಚಿಕ್ಕ ಮಗಳು ಇದ್ದಾಳಲ್ಲ. ನೀನಾ ಅಕ್ಕಾ,
ಹಾಗಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಂದು ರೈಮ್ ಹೇಳಿ ನೋಡೋಣ. ನಾನು ಹೇಳ ಅಕ್ಕ, ಆಗಸದಲ್ಲಿ ಆರುವುದಂದ್ರೆ ಪುಟಾಣಿ. ಯಾವಾಗ್ಲೂ ಆ ಹಳೆಯ ಕನ್ನಡ ಪದ್ಯಗಳೇನಾ? ನಾನು ಇವತ್ತು ನಿಮ್ಗೆ ಒಂದು ಹೊಸ ಇಂಗ್ಲಿಷ್ ರೈಮ್ನ ಹೇಳ್ಕೊಡ್ತೀನಿ. A for apple, B for bat. ಏನೇ ಈ ಕನ್ನಡ ಮಾಸ್ಟರ್ ಪರಂಧಾಮಯ್ಯ ಅವ್ರ ಮನೇಲಿ ಕನ್ನಡ ಪೊಯಮ್ ಬೇಡ ಅಂತ ಇಂಗ್ಲಿಷ್ ಪೊಯಮ್ ಹೇಳ್ಕೊಡ್ತಾ ಇದೀಯಾ? ಬಸ್ಕಿ ಹೊಡಿ ಹೊಡಿ. ಹೋಗಪ್ಪ, ಇಂಗ್ಲಿಷ್ ರೈಮ್ಸ್ ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ? ಇಂಗ್ಲಿಷ್ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಕನ್ನಡ ಬೇಡ ಅನ್ನೋ ತಪ್ಪು. ಅ ಅಂದ್ರೆ ಅಮ್ಮ, ಆ ಅಂದ್ರೆ ಆನೆ ಅಂತ ಹೇಳೋದ್ರಲ್ಲಿರೋ ಹೆಮ್ಮೆತನ, ಎ ಅಂದ್ರೆ ಆಪಲು, ಬಿ ಅಂದ್ರೆ ಬ್ಯಾಟು ಅನ್ನೋದ್ರಲ್ಲಿ ಎಲ್ಲಿ ಸಿಗುತ್ತೆ? ಅದಕ್ಕೆ ದೊಡ್ಡವ್ರು ಹೇಳಿರೋದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ. ನೆಕ್ಸ್ಟ್ ಅಮೃತ. ಶೀ ಇಸ್ ದ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆಫ್ ಅವರ್ ಯೂನಿವರ್ಸಿಟಿ. ತನ್ನ ಪ್ರೊಫೆಷನ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ತಗೊಂಡಿದ್ದಾಳೆ. ನೈಸ್ ಟು ನೋ ಅಬೌಟ್ ಯು. ಸೊ ಟೆಲ್ ಮಿ, ಒಂದು ಸಿವಿಲ್, ಒಂದು ಕ್ರಿಮಿನಲ್, ಒಂದು ಮನಿ ಲಾಂಡ್ರಿ, ಈ ತರ ಮೂರು ವಿಧವಾದ ಕೇಸಸ್ ನಿನ್ನ ಹತ್ರ ಬಂದ್ರೆ ಯಾವ ಕೇಸ್ನ ಯಾವ ತರ ಡೀಲ್ ಮಾಡ್ತೀಯ? ಯುವರ್ ಆನರ್, ಯಾವ ಕೇಸ್ ಆದ್ರೂ ಮೂರು ಪ್ರಶ್ನೆಗಳಿಂದ ಸಾಲ್ವ್ ಮಾಡಬಹುದು ಅನ್ನೋದು ನನ್ನ ಫೈಂಡಿಂಗ್. ಹೂ, ವೈ, ವಾಟ್ ಇಟ್ ದೇ ಗೇನ್? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನ್ ಲಾಭ ಪಡೆದ್ರು? ಆ್ಯಂಡ್ ನಿನ್ನೆ ನಡೆದಿರೋ ತಪ್ಪು ನಾಳೆ ಮತ್ತೆ ರಿಪೀಟ್ ಆಗಬಾರ್ದು ಅಂದ್ರೆ ಅದಕ್ಕೆ ಇವತ್ತೇ ಫುಲ್ ಸ್ಟಾಪ್ ಹಾಕ್ಬೇಕು. ಅದು ನಮ್ಮಂತ ಲಾಯರ್ಸ್ ಇಂದ ಮಾತ್ರ ಸಾಧ್ಯ. See you soon. Happy journey, Nisa. Thank you. Welcome. Nisha, I miss you. Oh, baby. ಎಲ್ಲಿಗೆ ಹೋಗ್ತಿದ್ದೀನಿ? ಮುಂಬೈಗೆ ತಾನೆ. ನಿಂಗೆ ಯಾವಾಗ ಬೇಕೋ ಅವಾಗ ಬರ್ಬೋದು. ಅಂದ್ರೆ ಒಂದು ಸೆಕೆಂಡ್, ತಕ್ಷಣ ಹೊರಟ್ರೆ ಫ್ಲೈಟ್ ಅಲ್ಲಿ ಸೀಟ್ ಸಿಗಲ್ಲ. ಸೀಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಂತ್ಕೊಂಡು ಬರ್ತೀನಿ. ಮತ್ತೆ ನನಗೆ ನನ್ ದೆವ್ವ ಅಲ್ಲ ಅಂತ ಈಗ್ಲಾದ್ರೂ ನಂಬ್ತೀಯಾ? ಮೊದ್ಲು ನೀನ್ ಸ್ಪ್ಯಾನಿಶ್ ಸರಿಯಾಗಿ ಕಲ್ಕೋ, ಆಮೇಲೆ ನೋಡೋಣ. ಬೈ ಗಾಯ್ಸ್. ಬೈ. ಅವಳಿಗೆ ಸ್ಪ್ಯಾನಿಷ್ ಬಗ್ಗೆ ಯಾರೋ ಹೇಳಿದ್ದು? ನಾನೇ. ಲೇ, ಸಫರಿಂಗ್ ಪರ್ಸನ್, ಲೆಟ್ ಮೀ ಸಫರ್. ಮಧ್ಯದಲ್ಲಿ ಬರ್ಬೇಡ, ಹಾಗಿದ್ರೆ ಸಫರ್ ಆಗು. ಕಾಜಲ್ ತಿನ್ನೋದು ಕಾಜಲೇ ಇಲ್ಲ, ಇವ್ನು ರಸ್ತೆಯಲ್ಲಿ ಬಂದು ರಸಗುಲ ಕೇಳ್ತಾನೆ. ನಿನ್ನ ರಸಗುಲ ಸಿಕ್ಕರೆ ನಾನೇ ಸಿಕ್ತೀನಿ. ಹಾಗಾದ್ರೆ ನಿನ್ ಕೈಗೆ ಏನು ಬದನೆಕಾಯಿ ಕೊಡ್ಲಾ? ಬದನೆಕಾಯಿ ಇದ್ರು ಇಲ್ಲಿ, ಯಾವ್ದಾದ್ರು ಇರ್ಲಿ. ನಿನ್ ಮಾತಿಗೆ ಮಾತ್ರ ಏನು ಕೊಡ್ಲಿ. ರೂಮ್ ಓಪನ್ ಆಗಿದೆ. ಸರ್, ನೀವೇನ್ ಸರ್ ಇಲ್ಲಿದ್ದೀರಾ? ಇಟ್ ಹ್ಯಾಪೆಂಡ್ ಹಿಯರ್. ಏನ್ ಸರ್ ಇಲ್ಲೇ ನಡೆದಿದ್ದು? ಇದು ನಮ್ಮ ಬಾತ್ರೂಮ್ ಕಣು. ಅವಳಿಗಿಲ್ಲೇ ಅನ್ಯಾಯ ಆಗಿದ್ದು, ಅದಕ್ಕೆ ಅವಳ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಇಲ್ಲೇ ಹುಡುಕ್ತಾ ಇದ್ದಾಳೆ. ಹುಡುಕ್ತಿದ್ದಾಳೆ ಅಂದ್ರೆ ಇಲ್ಲೇ ಇದ್ದಾಳ? ಅಷ್ಟಕ್ಕೂ ಯಾರು ಸರ್ ಹುಡುಗಿ? ಅವಳ ಹೆಸರು ಅಮೃತ. ಇಂಡಿಯಾಸ್ ಫೈನೆಸ್ಟ್ ಲಾ ಕಾಲೇಜಲ್ಲಿ ಅವಳು ಟಾಪರ್. ಕೆಲವು ವರ್ಷಗಳಿಂದೆ ಕಾಲೇಜಿಂದ ಟ್ರಿಪ್ ಅಂತ ಅವಳ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದಾಗ ಈ ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ನಡೆದಿದ್ದ ನಾಲ್ಕೇ ದಿನಕ್ಕೆ ಸೂಸೈಡ್ ಮಾಡ್ಕೊಂಡ್ಳು. ಇದೆಲ್ಲ ಟೂ ಮಚ್ ಸರ್. ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತಾರ? ಕರೆಕ್ಟ್. ಇಂಟರ್ನೆಟ್ ಅಲ್ಲಿ ಪಾರ್ನ್ ವಿಡಿಯೋಸ್ ನೋಡೋಂತ ನಿಮ್ಮಂತವ್ರಿಗಿದು ಚಿಕ್ಕ ವಿಷಯನೇ. ಆದ್ರೆ ತಂದೆ ಜೊತೆ ಬೆಳೆದಿರೋ ಒಬ್ಬ ಹುಡುಗಿಗೆ
ಇದು ತುಂಬಾ ದೊಡ್ಡ ವಿಷಯ. ನನಗೂ ಸ್ವಲ್ಪ ಪ್ರೈವೇಟ್ ಆಗಿ ತೋರಿಸು. ಈ ತರ ಎಲ್ಲ ನಡೆದಾಗ ಆ ಕುಟುಂಬ ಮಾನಸಿಕವಾಗಿ ಎಷ್ಟು ಕುಗ್ಗೋಗುತ್ತೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ಸೊಸೈಟಿ ಅವ್ರನ್ನ ಕೆಟ್ಟದಾಗ ನೋಡಿದಾಗ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಆ ಸ್ಕಿನ್ನು ನೋಡೋ ಮಗ, ಹೆಂಗಿದೆ? ಚಿಕ್ಕ ವಯಸ್ಸಿಂದ ಕಡಲೇಟಲ್ಲಿ ಸ್ನಾನ ಮಾಡಿ ಮಿರ ಮಿರ ಅಂತ ಇದ್ದಾಳಲ್ಲೋ. ಅವ್ರ ಮಗಳೆ ಕಣ. ಮನೇಲಿ ಮಗಳನ್ನೇ ಸರಿಯಾಗಿ ಬೆಳೆಸಕ್ಕಾಗದೇ ಇರೋರು ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಏನೇ ಹೇಳ್ಕೊಡ್ತಾರೆ? ಮಾನ ಮರ್ಯಾದೆ ಬಿಟ್ಟವರು ಹಾಗೇನೆ. ನಡಿ. ಏನ್ ಮಾಸ್ಟರ್ ಇದು? ನೀವು ಬೆಳೆಸಿದಂತ ಹುಡುಗಿಗೆ ಈ ತರ ಆಗೋದು ಅನ್ಯಾಯ. ತಪ್ಪು ಮಾಡಲ್ಲ ಅವಳು, ಈ ತಪ್ಪು ಮಾಡಲ್ಲ ಅವಳು. ತಪ್ಪು ಮಾಡುವಂತ ಮಗಳಲ್ಲ ಅವಳು. ಮಗಳೋ ಏನು, ಹುಟ್ಟುವಾಗ್ಲೇ ತಾಯಿನ ಕಳ್ಕೊಂಡ್ಲು, ಈಗ ಪ್ರೀತಿಯಿಂದ ಬೆಳೆಸಿದ ತಂದೆನೆ ತಿನ್ಕೊಂಡ್ಲು. ಇಂಥ ಮಗಳು ಇದ್ರೇನು ಸತ್ರೇನು? ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ.
ಪಾಪ ಸರ್, ಅಂತ ಒಳ್ಳೆ ಹುಡುಗಿಗೆ ಈ ರೀತಿ ಮಾಡಿದ್ ಯಾರು ಸರ್? ಗೊತ್ತಿಲ್ಲ, ಬಟ್ ಶೀ ಇಸ್ ವೆರಿ ಸ್ಪೆಷಲ್. ಶಿ ಡಿಸರ್ವ್ಸ್ ದ ಆನ್ಸರ್. ಹೂ, ವೈ, ವಾಟ್ ಡಿಡ್ ದೇ ಗೇನ್? ಸಖತ್ತಾಗಿತ್ತು ಸರ್, ಬಾಡಿ ಮಿಸ್ ಆಗೋಗ್ಬಿಡ್ತು. ಅವಳನ್ನು ಎಲ್ಲಾರು ನೋಡಿದ್ರು ಅಂತ ಸತ್ತೋದ್ರೆ ಹೆಂಗೆ ಸರ್? ಅಷ್ಟಕ್ಕೂ ಇದು ತೋರಿಸ್ಬೇಕಲ್ವಾ ಸರ್? ಅವಾಗಲೇ ಮಾಲಿಕ್ ಮಜಾ ಏನೋ. ನಿನ್ ಗಂಡ್ಸು ನಿನ್ಗೆ ಹೀಗಾಗ್ತಿದೆ ಅಂದ್ರೆ ಪಾಪ ಅವಳ ಹೆಣ್ಮಗಳು ಎಷ್ಟು ನೋವಾಗಿರ್ಬೇಕು. ಲೇ, ನಿನ್ ಮಗ ಆಗ್ಬೇಕು ಅಂದ್ರೆ ಅಮ್ಮ ಬೇಕು, ಅಣ್ಣ ಆಗ್ಬೇಕು ಅಂದ್ರೆ ತಂಗಿ ಇರ್ಬೇಕು, ಗಂಡ ಆಗ್ಬೇಕು ಅಂದ್ರೆ ಹೆಂಡತಿ ಇರ್ಬೇಕು. ಅಂಥದ್ರಲ್ಲಿ ನಿನ್ನಂತವ್ರು ಹುಟ್ಟಬೇಕು ಅಂದ್ರೆ ಹೆಣ್ಣಿಂದಾನೆ ಕಣ. ಅಂತ ಹೆಣ್ಮಗುಗೆ ಸತ್ ಮೇಲೂ ಕೂಡ ಗೌರವ ಕೊಟ್ಟಿಲ್ಲ ಅಂದ್ರೆ ನಿನ್ ಬದುಕಿದ್ದು ಏನೋ ಪ್ರಯೋಜನ. ಲೇ, ಹೆಣ್ಮಕ್ಳನ್ನ ತಪ್ಪಾಗಿ ನೋಡೋದಕ್ಕೂ ಮೊದಲು ನೀನೊಂದು ಮಾತನ್ನು ನೆನ್ಪಿಟ್ಕೋ. ಹೆಣ್ಣು ಅನ್ನೋ ಪದದಲ್ಲೇ ಅಮ್ಮ ಅನ್ನೋ ಕೂಗಿದೆ. ಇಡಿಯಟ್. ಐ ಸ್ಪೋಕ್ ಟು ವೈಸ್ ಚಾನ್ಸಲರ್ ರುದ್ರ. ಆ ಟೈಮ್ಗೆ ಅಮೃತ ಜೊತೆ ರೆಸಾರ್ಟಿಗೆ ಹೋಗಿರೋ ಎಲ್ಲ ಸ್ಟೂಡೆಂಟ್ಸ್ನ ಕರೆಸಿದ್ದೀನಿ. ಈಗ ಇನ್ವೆಸ್ಟಿಗೇಷನ್ಗೆ ರೆಡಿ ಆಗಿದೆ. ಓಕೆ ಅಮೃತ, ಅ ಬ್ರಿಲಿಯಂಟ್ ಸ್ಟೂಡೆಂಟ್, ನನಗೆ ಮಗಳಿದ ಹಾಗೆ. ಐ ಆಮ್ ಪ್ರೌಡ್ ಆಫ್ ಹರ್. ಅವಳ ಸಾವಿಗೆ ಕಾರಣರಾದವ್ರಿಗೆ ಶಿಕ್ಷೆ ಕೊಡಿಸ್ತೇ ಹೋದ್ರೆ ದೇ ವುಡ್ ಬಿಕಮ್ ಎ ಬಿಗ್ ಥ್ರೆಟ್ ಟು ದ ಸೊಸೈಟಿ. ಆಸ್ ಅ ಲಾಯರ್, ಅಂಥವ್ರನ್ನ ನಾನು ಹಾಗೆ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಲಾ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಇದನ್ನೇ ನಾವಿಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು. ಇಂಥ ನ್ಯೂ ಸೆನ್ಸಲ್ಲಿ ತಲೆ ದೂರಿಸೋದು ನಮ್ಮ ಕಾಲೇಜಿಗೆ ಅಗತ್ಯನ ಸರ್? ಕೋರ್ಟು ಪೊಲೀಸೇ ಕಂಡುಹಿಡಿಯಕ್ಕಾಗದಿರೋದು ಇವ್ರ ಮೆಂಟಲಿಸಮ್ ಇಂದ ಕಂಡುಹಿಡಿಯಕ್ಕಾಗತ್ತಾ? ಹಿ ಹ್ಯಾಸ್ ಡನ್ ಇಟ್ ಇನ್ ದ ಪಾಸ್ಟ್. ಶಲ್ಬಿ, ಯಸ್ ಮೇಡಮ್ಗೆ ಸಾರ್ ಜೊತೆ ಆ ಅಫೇರ್ ಇದೆ ಅಲ್ವಾ? ಸಾರ್ ಏನೋ ಅಫೇರ್ನ ಕಂಟಿನ್ಯೂ ಮಾಡೋಣ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆದರೆ ಮೇಡಮ್ಗೆ ಈ ನಡುವೆ ಟೈಮೇ ಇಲ್ಲ, ಯಾಕಂದ್ರೆ ದುಬೈಯಿಂದ ಹಸ್ಬೆಂಡ್ ಮನೆಗೆ ಬಂದ್ಬಿಟ್ರಲ್ಲ. ಇವ್ರಿಗೆ ಹೆಂಗ್ ಗೊತ್ತು? ಇದು ತುಂಬಾ ಚೆನ್ನಾಗಿದೆ. ನನಗೇನು ಗೊತ್ತು? ಈ ಕ್ಯಾಮ್ರಾ ಎಲ್ಲ ಯಾಕಿಟ್ಟಿದ್ದಾರೆ? ಇವ್ರನ್ನೆಲ್ಲ ಇಟ್ಕೊಂಡು ಬಿಗ್ ಬಾಸ್ ತೆಗಿಯೋಣ ಅಂತ ಟರಂಟ. ಏಯ್, ಸೆನ್ಸ್ ಇಲ್ಲದೇ ಇರೋ ತರ ಮಾತಾಡ್ಬೇಡ. ಕ್ಯಾಮ್ರಾದಲ್ಲಿ ಫೋಟೋ ತೆಗಿತಾರೆ. ನೀನ್ ಆಕ್ಟ್ ಮಾಡ್ತಿರೋದು ಯಾರು ತೆಗಿತಿಲ್ಲ, ಸ್ವಲ್ಪ ಸುಮ್ನೆ ಇರು. ಮರ್ತೋದ್ಯಾ, ನಿಶಾ ಫಸ್ಟ್ ಫಸ್ಟ್ ಸೆಲ್ಫಿ ತಗೊಂಡಿದ್ದ ನನ್ನ ಹತ್ರನೇ. ಅಷ್ಟಕ್ಕೂ ಪ್ರಾಬ್ಲಮ್ ಅಲ್ಲಿಂದನೇ ಶುರುವಾಗಿದ್ದು. ಮೊದಲು ನಿನ್ನ ಸಾಯಿಸ್ಬೇಕು. ಫ್ಲಾಶ್ ಬ್ಯಾಕ್ ತೆಗಿಬೇಡ್ವೋ, ಬ್ಲಾಡರ್ ಬ್ಲಾಕ್ ಆಗೋಗ್ಬಿಡುತ್ತೆ. ಅದು ಸರಿನೇ, ಆದ್ರೆ ರುದ್ರ ಏನ್ ಮಾಡ್ತಾನೆ ಅಂತ ಗೊತ್ತಾಗದೆ ಮೆದುಲ್ ಬ್ಲಾಕ್ ಆಗ್ತಿದೆ. ಸರ್, ಸ್ವಲ್ಪ ಸೈಲೆಂಟ್ ಆಗಿದ್ರೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಹಲೋ ಮಿಸ್ಟರ್ ಆಪರೇಟರ್, ವೆನ್ ಸಿಚುಯೇಷನ್ ಇಸ್ ವೈಲೆಂಟ್ ಐ ಕಾಂಟ್ ಬಿ ಸೈಲೆಂಟ್. ನೌ ಐ ನೀಡ್ ಅ ಕೂಲೆಂಟ್, ಯು ನೀಡ್ ಅ ಡಿಯೋಡ್ರೆಂಟ್. ಗಾಟ್ ಇಟ್? ಏನ್ ಹೇಳ್ತಾ ಇದ್ದೀರಾ ಸರ್? ವೆಲ್ಕಮ್ ಟು ಮೈ ವರ್ಲ್ಡ್, ನಮ್ ಟಿವಿ. ಹಿ ಈಸ್ ಶರತ್ ಚಂದ್ರ, ಕಮಿಷನರ್ ಆಫ್ ಪೊಲೀಸ್, ಅಂಡ್ ಈ ಈಸ್ ಮಿಸ್ಟರ್ ರುದ್ರ, ಅ ಮೆಂಟಲಿಸ್ಟ್. ಪ್ಲೀಸ್ ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಲಾಸ್ಟ್ ಇಯರ್ ನಿಮ್ ಜೊತೆ ಓದ್ತಾ ಇದ್ದಂತ ಅಮೃತ ನೆನ್ಪಿದ್ದಾಳಲ್ವಾ? ಅಮೃತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಖಂಡಿತ ನಿಮ್ಮಲ್ಲೊಬ್ರು. ಅಂಡ್ ಐ ನೋ ಕ್ರಿಮಿನಲ್ ತುಂಬಾ ಇಂಟೆಲಿಜೆಂಟ್, ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಾಕೊಂಡಿಲ್ಲ. ಆದ್ರೆ ಇವತ್ತು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ.
ಯಾಕಂದ್ರೆ ಐ ಕ್ಯಾನ್ ರೀಡ್ ಯುವರ್ ಹಾರ್ಟ್, ಐ ಕ್ಯಾನ್ ರೀಡ್ ಯುವರ್ ಮೈಂಡ್. ಕ್ರಿಮಿನಲ್ ತುಂಬಾ ಇಂಟೆಲಿಜೆಂಟ್, ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸಿಕ್ಕಾಕೊಂಡಿಲ್ಲ. ಪ್ಲೇ ಆಲ್ ದ ರಿಯಾಕ್ಷನ್ಸ್. ಶಾಕ್, ಅವಳು ಹೋಗ್ಬೋದು. ಸ್ಯಾಡ್, ಹೀ ಕ್ಯಾನ್ ಲೀವ್. ಟೆನ್ಸ್ಡ್, ಅವನಿರ್ಬೇಕು. ಸಿಕ್ಕಾಕೊಂಡ. ಸ್ಟೇ, ಲೀವ್, ಸ್ಟೇ, ಸ್ಟೇ, ಲೀವ್, 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 ಸ್ಟೇ, 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 ಲೀವ್, ಸ್ಟೇ, ಸ್ಟೇ. ಈ 12 ಜನನ ಬಿಟ್ಟು ಮಿಕ್ದವ್ರನ್ನ ಹೋಗೋ ಕೇಳಿ. ಓಕೆ. ನೋಟ್ ಡೌನ್, 100% ಇವನೇ. ನಿಂಗೆ ಹೆಂಗ್ ಹೋಗಿತ್ತು? ಫ್ಯೂಚರ್ ಮೆಂಟಲಿಸ್ಟಿಕ್. ಯಾವಾಗ್ಲಾದ್ರೂ ಅಮೃತನ್ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತ? ಏನ್ ಮಾತಾಡ್ತಾ ಇದ್ದೀರಾ ಸರ್? ಅಲ್ಲ, ಅಮೃತ ನನಗೆ ಸಿಸ್ಟರ್ ತರ. ಸರಿ, ಹೋಗು. ಅವಳು ತುಂಬಾ ಸರ್ವಿಸ್ ಓರಿಯೆಂಟೆಡ್ ಸರ್, ವೆರಿ ಗಟ್ಸಿ. ಬಟ್ ಅವಳು ಸೂಸೈಡ್ ಮಾಡ್ಕೋತಾಳೆ ಅನ್ಕೊಂಡಿರ್ಲಿಲ್ಲ. ಅಮೃತಾಗೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅವಳು ತುಂಬಾ ಒಳ್ಳೆಯವಳು. ನೀವು ಅಮೃತ ಮೊದ್ಲಿಂದ ಹಾಸ್ಟೆಲಲ್ಲಿ ರೂಮ್ಮೇಟ್ಸ? ನೋ, ಫಸ್ಟ್ ಸೆಮ್ ಆದ್ಮೇಲೆ ನನ್ನ ಅಮೃತನ್ ರೂಮಿಗೆ ಶಿಫ್ಟ್ ಆಗು ಅಂತ ಡ್ಯಾಡಿ ಹೇಳಿ ಕಳ್ಸಿದ್ರು. ಡ್ಯಾಡಿ? ಶಿ ಇಸ್ ಮೈ ಡಾಟರ್. ಕಿರಣ್, ಯು ಕ್ಯಾನ್ ಗೋ. ನಿಮ್ ಬಾಯ್ ಫ್ರೆಂಡ್ ಹೆಸರೇನು? ಬಾಯ್ ಫ್ರೆಂಡಾ? ನಂಗೆ ಯಾರು ಇಲ್ವಲ್ಲ. ಕಿರಣ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಸರ್ ಪ್ಲೀಸ್, ವಿ ಆರ್ ಟ್ರೈಂಗ್ ಟು ಸಾಲ್ವ್ ಎ ಕೇಸ್ ಹಿಯರ್. ಮೊನ್ನೆ ನಾನು ಬಂದಾಗ ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಯಾರದು? ಹೀ ಇಸ್ ನಂದು, ಮೈ ಕ್ಲಾಸ್ಮೇಟ್. ಕ್ಲಾಸ್ಮೇಟ್? ಹೌದು. ಮತ್ತೆ ಯಾಕೆ ಅವನ ಇಲ್ಲಿಗೆ ಬಂದಿಲ್ಲ? ಅವತ್ತವನು ಇವ್ರ ಜೊತೆ ಟೂರಿಗೆ ಹೋಗಿರ್ಲಿಲ್ಲ. ಹೋದವ್ರನ್ನಷ್ಟೇ ಕರೆಸಿ ಅಂತ ನೀವೇ ಹೇಳಿದ್ರಲ್ಲ. ಕಮಿಷನರ್, ನಾನು ನಂದು ಜೊತೆ ಮಾತಾಡಬೇಕು. ಈಗ ಅವನು ಯಾಕೆ ಟೂರಿಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ವಾ? ಪರ್ಸನಲ್? ಪರ್ಸನಲ್ ಅಲ್ಲಿರೋದು ಮೆಂಟಲಿಸ್ಟ್. ಅಶ್ವಿನ್, ಪಾಸ್ವರ್ಡ್ ಕೆ ಅಂತ ಇಟ್ಕೋಬೋದಿತ್ತು, ಆದರೆ ಇಟ್ಕೊಂಡಿಲ್ಲ. ನಿಮ್ಮ ಅಪ್ಪನ ಹೆಸರು ಚಂದ್ರಶೇಖರ್, ಪಾಸ್ವರ್ಡ್ ಸಿ ಅಂತ ಇಟ್ಕೋಬೋದಿತ್ತು, ಆದರೆ ಇಟ್ಟಿಲ್ಲ. ಅದೆರಡು ಇಡ್ದೇನೆ ಎನ್ ಅಂತ ಯಾಕೆ ಇಟ್ಕೊಂಡಿದ್ಯಾ? ಯಾಕಂದ್ರೆ ಎನ್ ಫಾರ್ ನಂದು.
ನಿನಗ್ ನಂದು ಅಂದ್ರೆ ಇಷ್ಟನ? ಮತ್ತೆ ನಂದುಗೆ? ದಟ್ಸ್ ಇಟ್. ನೀನ್ ಇಷ್ಟಪಡೋ ನಂದುಗೆ ನೀನಂದ್ರೆ ಇಷ್ಟ ಇಲ್ಲ. ಕಾರಣ ಅಮೃತ. ನೀನ್ ಅನ್ಕೊಂಡಿದ್ ಪ್ರತಿಭಾ ಸ್ಕಾಲರ್ಶಿಪ್ ನಿನಗ್ ಬರ್ಲಿಲ್ಲ. ಕಾರಣ ಅಮೃತ. ನಿನ್ ತಂದೆಯಿಂದ ನೀನ್ ಅನ್ಕೊಂಡಷ್ಟು ಅಪ್ರಿಷಿಯೇಷನ್ಸ್ ನಿನಗ್ ಸಿಗ್ಲಿಲ್ಲ. ಕಾರಣ ಅಮೃತ. ಶಿ ಇಸ್ ದ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆಫ್ ಅವರ್ ಯೂನಿವರ್ಸಿಟಿ. ಹೋದಾಗ ರೆಸಾರ್ಟ್ ಅಲ್ಲೂ ಕೂಡ ನೀನು ಅಮೃತ ರೂಮ್ಮೇಟ್ಸೇ ಅಲ್ವಾ? ಸೊ ವಾಟ್, ಅವತ್ತು ಏನ್ ನಡೀತು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀಯಾ? ಸಾರಿ, ಮರ್ತ್ ಹೋಗಿದೆ. ಅಮೃತ ಆದ್ಮೇಲೆ ಪ್ರತಿಭಾ ಸ್ಕಾಲರ್ಶಿಪ್ ನಿನ್ಗೆ ಬಂದಿದ್ದು. ನಿನ್ ಮೆಮೊರಿ ಅಷ್ಟೊಂದು ವೀಕ್ ಆಗಿರಲ್ಲ ಅಂತ ನನಗೆ ಗೊತ್ತು. ಹೇಳು. ಅವತ್ತು ಎಲ್ಲರೂ ಕ್ಯಾಂಪ್ ಫೈರ್ ಹತ್ರ ಇದ್ದಾಗ ನಾನು ಫೋನ್ ಚಾರ್ಜ್ ಮಾಡಬೇಕು ಅಂತ ರೂಮಿಗೆ ಬಂದೆ. ಸ್ವಲ್ಪ ಹೊತ್ತು ಟಿವಿ ನೋಡಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಹೊತ್ತಿಗೆ ಅಮೃತ ರೂಮಿಗೆ ಬಂದ್ಲು. ತಲೆನೋವುತ್ತಿದೆ, ಸ್ನಾನ ಮಾಡಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಮಾತ್ರೆ ಏನಾದರೂ ಬೇಕಂತ ಕೇಳಿದೆ. ಬೇಡ ಅಂದಿದ್ದಕ್ಕೆ ನಾನು ವಾಪಸ್ ಕ್ಯಾಂಪ್ ಫೈರ್ ಹತ್ರ ಹೊಟ್ಟೋದೆ ಅಷ್ಟೇ. ಗುಡ್. ಇವಾಗ ಹೇಳಿದ್ದನ್ನ ರಿವರ್ಸ್ ಆರ್ಡ್ರಲ್ಲಿ ಹೇಳು. ವಾಟ್? ಕಮ್ ಆನ್ ಸರ್, ದಿಸ್ ಇಸ್ ಹರಾಸ್ಮೆಂಟ್. ಸರ್ ಪ್ಲೀಸ್. ರಿವರ್ಸ್ ಆರ್ಡರ್ ಅಂದ್ರೆ ಹಿಂದೆಯಿಂದ ಮುಂದಕ್ಕೆ ಸಿಕ್ಕಾಕೊಂತ ಕುರಿ. ಡ್ರೆಸ್ ಚೇಂಜ್ ಮಾಡಿದೆ, ನಿದ್ದೆ ಮಾಡಿದೆ, ಆಮೇಲೆ ಟಿವಿ ನೋಡಿ ಸ್ನಾನ, ಫೋನ್ ಚಾರ್ಜಿಂಗ್ ಹಾಕಿ, ಅಮೃತಂಗೆ ಮಾತ್ರೆ. ಕ್ರಿಮಿನಲ್ ಸೈಕಾಲಜಿಲಿ ಪ್ರೂವ್ ಅಂಡ್ ಫ್ಯಾಕ್ಟ್, ಸುಳ್ಳುನ ರಿವರ್ಸ್ ಆರ್ಡ್ರಲ್ಲಿ ಹೇಳಿ ಅಂದ್ರೆ 89% ಕ್ರಿಮಿನಲ್ಸ್ ಫೇಲ್ ಆಗ್ತಾರೆ. ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನಿನ್ ಕಣ್ಣು ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಿನ್ ಕೈ ಕೊಡು. ಇವಾಗ ನಾನು ನಿಜ ಹೇಳ, ನಿನ್ ಫೋನ್ ಚಾರ್ಜ್ಗೆ ಹಾಕಿದ್ದಾಗ ನಂದು ಇಂದ ಕಾಲ್ ಬಂತು. ನಂದು ನಿನ್ ಬಗ್ಗೆ ಕೇಳ್ದೇನೆ, ಅಮೃತ ಬಗ್ಗೆ ಕೇಳಿದಾಗ ನಿನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅಮೃತಾಗ ಏನಾದರೂ ಮಾಡಬೇಕು ಅಂತ ಫಿಕ್ಸ್ ಆದೆ. ಆವಾಗಲೇ ನಿನಗೆ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡಬೇಕು ಅಂತ ಐಡಿಯಾ ಬಂತು. ಇಮಿಡಿಯೇಟಾಗಿ ಮೊಬೈಲಲ್ಲಿ ರೆಕಾರ್ಡ್ ಆನ್ ಮಾಡಿ ಬಾತ್ರೂಮಲ್ಲಿ ಗೊತ್ತಾಗ್ದಾಗಿಟ್ಟೆ. ಇದು ಗೊತ್ತಿಲ್ದಿರೋ ಅಮೃತ ಪಾಪ ಅದೇ ಟೈಮಲ್ಲಿ ಸ್ನಾನ ಮಾಡಿದ್ಲು. ರೆಕಾರ್ಡ್ ಮಾಡಿದ ವೀಡಿಯೋನ ನೀನೇ ಎಡಿಟ್ ಮಾಡಿ ನೀನೇ ಅಪ್ಲೋಡ್ ಮಾಡಿದೆ. ನಿನಗೇನು ಗೊತ್ತಿಲ್ದಿರೋ ಹಾಗೆ ಅಮೃತಾಗೆ ಸಮಾಧಾನ ಮಾಡಿದೆ. ಧೈರ್ಯ ಹೇಳೋ ಥರ ನಾಟಕ ಮಾಡಿದೆ. ನೀನ್ ಮಾಡಿದ ಮೋಸನ ಕಂಡುಹಿಡಿಯಕ್ಕಾಗದೆ, ತಂದೆ ಸಾವನ್ನ ತಡ್ಕೊಳಕ್ಕಾಗದೆ, ನೀನೇ ಕಿರಣ್. ನನ್ ಮಗಳು ಹಾಗೆ ಮಾಡೋಳಲ್ಲ. ಯು ಆರ್ ಕಂಪ್ಲೀಟ್ಲಿ ರಾಂಗ್. ಒಂದ್ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಬೇಕಿದ್ರೆ ನೀವೇ ನೋಡ್ಕೊಳ್ಳಿ. from this institution. Let her face the law.
law can take its own course. Daddy! ತಪ್ಪು ಮಾಡಿದೆ ಕಿರಣ್, ತುಂಬ ದೊಡ್ಡ ತಪ್ಪು ಮಾಡಿದೆ. ನೀನು ಅಮೃತನ್ ಮಾತ್ರ ಅಲ್ಲ, ಅವಳ ಆಂಬಿಷನ್ಸ್, ಡ್ರೀಮ್ಸ್, ಅವಳ ಕ್ಯಾರೆಕ್ಟರ್ನ ಕೂಡ ಸಾಯಿಸಿದ್ಯಾ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವ್ರ ತಂದೆನ ಸಾಯಿಸಿದ್ಯಾ. ವಾಟ್ ಡಿಡ್ ಯು ಗೇನ್? ವಾಟ್ ಡಿಡ್ ಯು ಗೇನ್? ಆಲ್ರೆಡಿ ಸತ್ತಿರೋಳ್ಗೋಸ್ಕರ ನಮ್ಮಪ್ಪನ ದೂರ ಮಾಡಿದ್ರ? ಐ ವಿಲ್ ಸೀ ಯುವರ್ ಎಂಡ್. ಸೃಷ್ಟಿಸ್ಕೊಳ್ಬಹುದು, ಆದ್ರೆ ಅಪ್ಪ ಅನ್ನೋ ಕೂಗು ಒಂದು ಸಲ ದೂರ ಆದ್ರೆ ಮನಸ್ಸು ಒಡೆಯೋ ಹಾಗೆ, ಆದ್ರೂ ತೆಕ್ಕುಗಳೇ ಮುರಿಯೋ ಹಾಗೆ ಬೆಳೆಸಿದ್ರು, ಅದು ವಾಪಸ್ ಬರಲ್ಲ. ಯಾಕೆ ಅಂದ್ರೆ ಆ ಕೂಗು ರಕ್ತ ಹಂಚಿರೋ ತಂದೆಗೆ ಸ್ವಂತ. ಕೂಗಿನಿಂದ ದೂರ ಮಾಡಿದ್ದಿದ್ದ ಏನ್ ಮಾಡ್ಬೇಕು? ಪ್ರಪಂಚಕ್ಕೆ ನಿನ್ನ ತೋರಿಸ್ತೀನಿ ಅಪ್ಪ ಅಂತ ದೊಡ್ಡದಾಗಿ ಮಾತು ಕೊಟ್ಟೆ. ಅವರು ನನ್ ಮೇಲೆ ಇಟ್ಕೊಂಡಿದ್ದ ನಂಬಿಕೆನ ಸುತ್ತ ಇರೋರೆಲ್ಲ ಸಾಯಿಸ್ತಾ ಇದ್ರೆ ಅವ್ರ ಮನಸ್ಸು ಅನುಭವಿಸಿದ ನೋವಿಗೆ ಯಾರು ಉತ್ತರ ಕೊಡ್ತಾರೆ? ಕೊಟ್ಟಿರೋ ತಂದೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಾಚಿಕೆಯಿಂದ ಬಚ್ಚಿಟ್ಕೊಂಡ ಶರೀರನ ತುಂಬಾ ಈಸಿಯಾಗಿ ಎಲ್ಲರ ಮುಂದೆ ತೋರಿಸ್ಬಿಟ್ಟೆ. ನಿನ್ನನ್ನು ಯಾಕೆ ಕ್ಷಮಿಸ್ಬೇಕು? ನಾನು ಮಾಡಿದ ತಪ್ಪೆ, ಆದ್ರೆ ಗೊತ್ತಿಲ್ಲದೆ ಮಾಡಿದೆ. ಪ್ಲೀಸ್ ನನ್ನ ಬಿಟ್ಬಿಡು. ನಮ್ಗೆ ಬದುಕ್ಬೇಕು ಅನ್ನೋ ಆಸೆ ಇದ್ರು ಯಾರೋ ಬಲವಂತವಾಗಿ ಸಾಯಿಸ್ತಾ ಇದ್ರೆ ಉಸಿರಾಡೋಕಾಗದೆ ಬರುವಂತ ಆ ಸಾವು ಎಷ್ಟು ಭಯಂಕರವಾಗಿರುತ್ತೋ ನಿನಗೆ ಗೊತ್ತಾ? ಹೆಣ್ಮಗುಗೆ ಇಷ್ಟ ಆಗಿರೋ ಓದು ಓದೋಕ್ಕಾಗಲ್ಲ, ಇಷ್ಟ ಆಗಿರೋ ಬಟ್ಟೆನ ಹಾಕೋಕ್ಕಾಗಲ್ಲ, ಇಷ್ಟ ಆದೋ ನಮ್ಮ ಮದುವೆ ಮಾಡ್ಕೊಳ್ಳೋಕಾಗಲ್ಲ. ಅಷ್ಟಕ್ಕೂ ಅವಳಿಗೆ ಎಂತ ಒಂದು ಜೀವನಾನೇ ಇಲ್ಲ. ಅಂಥದ್ರಲ್ಲಿ ನನಗೆ ಎಲ್ಲ ಇದ್ರು ನೀನು ನನ್ನ ಬದುಕೋಕೆ ಬಿಡ್ಲಿಲ್ಲ. ನನ್ನ ತಪ್ಪೇನು? ಅಮೃತ ಪ್ಲೀಸ್.
ಪಾಪ ಗಂಡಸ್ ಹತ್ರ ಹೆಣ್ಮಗುಗ್ ಹೇಗೂ ಸೇಫ್ಟಿ ಇಲ್ಲ. ಅಟ್ಲೀಸ್ಟ್ ಒಂದ್ ಹೆಣ್ಮಗುಗೆ ಇನ್ನೊಂದ್ ಹೆಣ್ಮಗು ಹತ್ರ ಸೇಫ್ಟಿ ಇಲ್ದೆ ಹೋದ್ರೆ ಹೆಣ್ಮಗು ಎಲ್ಲಿಗೆ ಹೋಗಿ ಬದುಕ್ಬೇಕು? ನನ್ನ ತಲೆ ನೆಲಕ್ಕೆ ತಾಕೋ ಕೊನೆ ಕ್ಷಣದಲ್ಲೂ ಕೂಡ ನನಗೆ ಬದುಕ್ಬೇಕು ಅಂತಾನೆ ಅನ್ನಿಸ್ತು. ಆಗ ಬದುಕೋದಕ್ಕೆ ಅವಕಾಶ ಇರಲಿಲ್ಲ, ಈಗ ಬದುಕೋದಕ್ಕೆ ರೀಸನ್ ಇಲ್ಲ. What did you gain? ಅಮೃತ ಪ್ಲೀಸ್ ಪ್ಲೀಸ್ ನನ್ನ ಸಾಯಿಸ್ಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಯಾಕೆ ಬಿಡ್ಬೇಕು ಅಮೃತ? ಪ್ಲೀಸ್ ಬಿಟ್ಬಿಡು. ಕೊಲೆ ಮಾಡಿದ್ಮೇಲೆ ಶತ್ರು ಯಾವತ್ತೂ ಕೂಡ ತನ್ನ ಕೈಯನ್ನ ಕೊಳಕು ಅಂತ ಅನ್ಕೊಳ್ಳೋದಿಲ್ಲ. ಮನಸ್ಸಿಗಂಚಿದ್ದನ್ನೇ ಮನುಷ್ಯ ಯಾವತ್ತಿಗೂ ಮಾಡಬೇಕು. ಅದೇ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಸಾಯಿಸುವಂತ ಕೋಪ ಇರೋಷ್ಟು ಶತ್ರು ಕೈಗೆ ಸಿಕ್ಕಿದ್ರು ಕೂಡ ಯಾವುದೇ ರೀತಿ ಅಪಕಾರ ಮಾಡದೆ ಸುಮ್ಮನೆ ಇರೋದ್ರಲ್ಲೇ ನಿನ್ನ ಕೆಟ್ಟತನ, ಒಳ್ಳೆತನ ಮತ್ತೆ ನಿನ್ನ ಸಂಸ್ಕಾರನ ತೋರಿಸುತ್ತೆ. ಪ್ರಪಂಚ ತುಂಬಾ ಸುಂದರವಾಗಿರುತ್ತೆ, ತುಂಬಾ ಒಳ್ಳೆಯದು, ಮನುಷ್ಯರೆಲ್ಲರೂ ಒಳ್ಳೆಯವರೇ ಅಂತ ಯಾಕಪ್ಪ ಸುಳ್ಳು ಹೇಳ್ದೆ? ಅವ್ರು ನಿನಗೆ ಸುಳ್ಳು ಹೇಳಲಿಲ್ಲಮ್ಮ, ನಿನ್ ಮುಂದೆ ಸತ್ಯ ಬರಲಿಲ್ಲ ಅಷ್ಟೇ. ಸಾಯೋದಕ್ಕೆ ಧೈರ್ಯದ ಅವಶ್ಯಕತೆ ಇಲ್ಲ, ಆದರೆ ಬದುಕೋದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ನಿನಗಿಲ್ದೇನೆ ಕೆಳಗೆ ಬಿದ್ಸತ್ ಹೋದೆ. ನಾನು ಹಾರ್ ಬಿದ್ದು ಸಾಯ್ಲಿಲ್ಲ, ಸತ್ತು ಹೋದ್ಮೇಲೆ ಹಾರ್ ಬಿದ್ದೆ. ಆ ಕ್ಷಣದಲ್ಲಿ ಲೈಫ್ನ ಹೇಗೆ ಫೇಸ್ ಮಾಡ್ಬೇಕೋ ಗೊತ್ತಾಗ್ತದೆ, ಉಸಿರಾಡ್ಲಿಲ್ಲ. ಅದಕ್ಕೆ ಅದೇ ಲೈಫ್. ಲೈಫ್ ಯಾವತ್ತು ನಮ್ಮನ್ನ ಸೋಲ್ಸ್ಬೇಕು ಅಂತಾನೆ ಇರುತ್ತೆ, ಅದೇ ಅದ್ರ ಕೆಲ್ಸ. ಗೆಲ್ಲೋದೇ ಜೀವನ. ಮನುಷ್ಯ ಸಾಯೋದಕ್ಕೆ ಸಾವಿರ ಕಾರಣನ ಹುಡುಕೋದ್ರ ಬದಲು ಬದುಕೋದಕ್ಕೆ ಒಂದು ಕಾರಣ ಹುಡುಕಿದ್ರೆ ಸಾಕು, ಜೀವನದಲ್ಲಿ ಖಂಡಿತ ಗೆಲ್ಬೋದು. ನಮ್ಮ ಹುಟ್ಟು ಒಂದು ಗೆಲುವಿಂದ ಶುರುವಾಗುತ್ತೆ ಅಮೃತ. ತಾಯಿಯ ಹೊಟ್ಟೆಯಲ್ಲಿ, ಇಕ್ಕಟ್ಟಲ್ಲಿ, ಕತ್ಲೆಯಲ್ಲಿ, ಜೊತೆಗೆ ನೀರಿನ ಮಧ್ಯೆ, 9 ತಿಂಗಳು ಆ ಮಗು ಕಷ್ಟಪಡೋದ್ರ ಮುಂದೆ ನಾವು ಪಡೋ ಕಷ್ಟ ದೊಡ್ಡದ ಅಮೃತ. ಆ ಕಷ್ಟನೆಲ್ಲ ಎದುರಿಸಿ ಮಗು ಹೊರಗೆ ಬರೋದಕ್ಕೆ ಟ್ರೈ ಮಾಡುತ್ತೆ ಹೊರತು ತಡ್ಕೊಳ್ದೇನೆ ಉಸಿರಾಡೋದು ನಿಲ್ಸುತ್ತ. ಕಷ್ಟ ಇಲ್ದಿರೋ ಜೀವನ ನಾನು ಕೊಡ್ತೀನಿ ಅಂತ ದೇವ್ರು ಯಾರಿಗೂ ಪ್ರಾಮಿಸ್ ಮಾಡಿಲ್ಲ ಅಮೃತ. ಲೈಫ್ ಅನ್ನೋ ಪ್ಯಾಕೇಜಲ್ಲಿ ಅದು ಕೂಡ ಇರುತ್ತೆ, ಅದನ್ನು ದಾಟೋದಕ್ಕೆ ಗೊತ್ತಿರಬೇಕಷ್ಟೆ. ನಮಗೆ ನೋವಾದರೆ ನೋವು ಮಾಡಿದವ್ರಿಗೆ ನಾವು ನೋವು ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಾಗೋ ಥರ ಮಾಡಬೇಕು. ಇವತ್ತು ನಿನ್ನ ನೋವು ಕಿರಣ್ ಗೊತ್ತಾಗೋ ಥರ ಮಾಡಿದ್ಯಾ, ಇನ್ಮೇಲಾದರೂ ಪ್ರಶಾಂತವಾಗಿರು. ಬಲಹೀನವಾಗಿರೋರು ಯಾವತ್ತೂ ಕ್ಷಮಿಸೋದಿಲ್ಲ, ಯಾಕಂದ್ರದು ಬಲ ಇರೋರ ಲಕ್ಷಣ. ಕಿರಣ್ನ ಕ್ಷಮಿಸು. ಆಲ್ರೆಡಿ ನಿಮ್ಮಪ್ಪ ನನ್ನ ಅಮೃತಾಗ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ಅಂತ ದೇವ್ರ ಹತ್ರ ವಾದ ಮಾಡ್ತಾ ಇರ್ತಾರೆ. ಮತ್ತೆ ದೇವ್ರ ಹತ್ರ ವಾದ ಮಾಡಬೇಕು ಅಂದರೆ ನೀನಂತ ಲಾಯರ್ ಬೇಕಲ್ವಾ? ಹೌದು, ಚಿಕ್ಕ ವಯಸ್ಸಲ್ಲಿ ಟೀಚರ್ ಹತ್ರ ಹೇಳ್ತಿದ್ದೆ ಅಲ್ವಾ ದೇವ್ರನ್ನ ಬೋನಲ್ಲಿ ಕೂಡಾಕ್ತೀನಿ ಅಂತ. ಇವಾಗ ಅವಕಾಶ ಬಂದಿದೆ, ಹಾಕು. ಬಿಡಬೇಡ, ಗಟ್ಟಿಯಾಗಿ ಕೇಳು. ಮನುಷ್ಯನಿಗೆ ಮನುಷ್ಯತ್ವದ ಬಗ್ಗೆನೇ ತಿಳಿಸೋಂಥ ಸಮಯ ಬರೋವರೆಗೂ ನೀನೇನು ಮಾಡ್ತಿದ್ದೆ ಅಂತ ಕೇಳು. ಮನಸ್ಸಿಗೆ ಪ್ರೇಮದ ಬಗ್ಗೆ ಹೇಳೋಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳು. ಕೇಳ್ತೀಯಾ? ಏನಾಯ್ತು ಮಗಳೇ? ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡದೇ ಇರೋ ಈ ದಿನಗಳಲ್ಲಿ
ಒಂದು ಆತ್ಮಕ್ಕೆ ಸಹಾಯವಾಗಿ ನಿಂತ್ಕೊಂಡು ನಿಮಗೆ ಹೇಗೆ ಇವಾಗ ನಿನ್ ಸಂತೋಷವಾಗಿ ನಿನ್ ತಂದೆ ಹತ್ರ ಹೋಗು. ಮೊದಲೆಲ್ಲ ಜುಂಬಾನ ಭೂಮಿ ಮೇಲೆ ಮಾಡ್ತಿದ್ದ, ಈಗ ನೀರಲ್ಲಿ ಮಾಡಿಸ್ತಿದ್ದಾನೆ, ಆಮೇಲೆ ಗಾಳಿಯಲ್ಲಿ ಮಾಡ್ತಾನೇನು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಮ್ಮ ಫ್ಯಾಮಿಲಿ ಫೋಟೋ ತೆಗಿತೀರಾ? ಹಲೋ ಬ್ರದರ್, ನೋ ಫೋಟೋಸ್ ಅಲೌಡ್, ನೋ ಸೆಲ್ಫೀಸ್ ಅಲೌಡ್. ಅಷ್ಟಕ್ಕೂ ರುದ್ರ ಸರ್ ಎಲ್ರು? ಹೌದು, ಎಲ್ಲಿ? ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ ರುದ್ರಂ ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ. ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ ರುದ್ರಂ ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ. ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ ರುದ್ರಂ ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ. ಅವಯಮುದ್ರಂ ಹೃದಯ ನಿಲಯ ರುದ್ರಂ ಕದನ ರೌದ್ರಂ ಹೃದಯ ವಲಯ.